गोपालदासरु शेषदासरु मोदलादवरेल्ल
ಈ ಕಂಕಣಾಕಾರ ಸುಳಾದಿಯನ್ನ ಉಪಾಸನೆಗೆ ಇಟ್ಟುಕೊಂಡು ಬರೆದಿದ್ದಾರೆ. ಆ ಬರೆದಿದ್ದಾರಲ್ಲ ಅದನ್ನ ನೋಡಿ ನಾವು ಮಾಡಿ ಎಲ್ಲರಿಗೆ ಕಳಿಸ್ತಾ ಇದ್ದೇವೆ. ಇದರಲ್ಲಿ ಹೀಗಿರಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇನು ಇಲ್ಲ. ವಿಶೇಷವಾಗಿ ದಾಸರಾಯರು ಯಾರಿಗೆ ಅನುಗ್ರಹ ಮಾಡಿದ್ದಾರೋ ಗೋಪಾಲದಾಸರಿಗೆ, ವಿಜಯದಾಸರ ಅಂತರ್ಯ ಸಾಕ್ಷಾತ್ ಶಿಷ್ಯರು ಯಾರಿಗಿರ್ತಾರೋ ಗೋಪಾಲದಾಸರಿಗೆ ಗೊತ್ತಾರೆ. ಹಾಗೆ ವಿಜಯದಾಸರಿಂದ ಸ್ವಪ್ನದಲ್ಲಿ ಅಂಕಿತ ಪಡೆದು ದೇವರನ್ನೇ ಕಂಡ ವಿಶೇಷದಾಸರಿಗೆ ಗೊತ್ತಾಗಬೇಕು. ಅವರು ಉಪಾಸನೆ ಮಾಡಿ ಬರೆದ ಸುಳಾದಿಗಳ ಚಿತ್ರ ಏನಿದೆ ಈ ಕಂಕಣಾಕಾರದ್ದು, ಅದು ನೋಡಿ ಪ್ರಿಂಟ್ ಮಾಡಿದ್ದಿರು. ಇದರಲ್ಲಿ ಅಷ್ಟದಳ ಕಮಲ ನೋಡಿ ನೋಡಿದರೆ ಈ ಕಮಲ ಶನಿ ವಿಶ್ವಾಯ ನಮಃ ಅಂತ ಬರತಕ್ಕಂಥದ್ದು ಸೆಂಟರಿಗೆ ಬರಬೇಕಾಗಿತ್ತಲ್ಲ, ಅಷ್ಟದಳದ್ದು ಸೆಂಟರಿಗೆ ಬರಲಿಲ್ಲ. ನೋಡಿ ಈ ಎರಡು ದಳ ಹೀಗೆ ಬಂದಿದೆ. ನಿಮಗೆ ಡಿಫರೆನ್ಸ್ ಕಾಣಿಸ್ಬೇಕಾದ್ರೆ ನಮ್ಮ ಮಾಮೂಲಿ ಇನ್ನೊಂದು ಬರೇ ಕಮಲ ಸುಮ್ಮನೆ ಹಾಕಿದ್ರು. ಈ ತರ ದಳ ಇರಬೇಕಾಗಿತ್ತು ಅಂತ ಇದು ಅಷ್ಟದಳ. ಅಷ್ಟದಳ ದಳದಲ್ಲಿ ಈ ದಳಗಳು ಈ ಒಂದು ಸ್ಟ್ರೈಟ್ ಆಗಿ ಬಂದು ಈ ಸ್ಟ್ರೈಟ್ ಆಗಿ ಬಂದು ನಾಲ್ಕು ದಿಕ್ಕಿಗೆ ಈ ಎಂಟು ದಿಕ್ಕಿಗಳು ಸರಿ ಹೋಯ್ತಲ್ಲ, ಹೀಗಿರ್ಬೇಕಲ್ಲ. ಇದು ಹೀಗೆ ತಿರುಗಿದೆ ಅಲ್ಲಿ, ದಳ ಸ್ಟ್ರೈಟ್ ಆಗಿ ಮೇಲಕ್ಕಿಲ್ಲ. ಅಂದರೆ ದೊಡ್ಡವರು ಹಾಗೆ ಚಿತ್ರಣೆ ಮಾಡಿದ್ದಾರೆ. ತಗೊಂಡರೆ ಆ ಚಿತ್ರಪಟ ನೋಡಿದಾಗ ಇದರಲ್ಲಿ ಇದು ಷಡ್ದಳ ಇದು ಅಷ್ಟದಳ, ಅಷ್ಟ ದಳಗಳನ್ನ ಹೀಗೆ ಬಿಡಿಸಿದ್ದಾರೆ. ಹೇಗೆ ಬಿಡಿಸಿದ್ದಾರೆ? ಅದರ ಪ್ರಕಾರವೇ ನಮ್ಮ ಇವಾಗ ಬರೆದಂತಹ ಚಿತ್ರಪಟದಲ್ಲಿ ಇದು ಪೂರ್ವ ದಿಕ್ಕಿಗೆ ಬರುವಂತಹ ದಳ, ಪೂರ್ವ ದಿಕ್ಕಿಗೆ ಬರಬೇಕಾದ ದಳ, ಪೂರ್ವ ದಿಕ್ಕಿಗೆ ಇದೆ. ಅದನ್ನ ಎಲ್ಲಿ ಹಾಕಬೇಕಲ್ಲ ಅಂತ ನಮ್ಮ ಪ್ರಯತ್ನ. ಆ ಹಾಕ್ಲಿಕ್ಕೆ ದಾಸರಿಗೆ ಆಗಲ್ವೇನು ಅಂತ ಮತ್ತು ಪ್ರಶ್ನೆ. ಗೋಪಾಲದಾಸರಿಗೆ ಶೇಷದಾಸರಿಗೆ ದಿಕ್ಕುಗಳು ಗೊತ್ತಿಲ್ವೇನು ಅಂತ ಮತ್ತು ಪ್ರಶ್ನೆ. ವಿಜಯರಾಯರ ಆಂತರ್ಯ ಅವರಿಗೆ ಗೊತ್ತಿತ್ತು, ಅವರು ಹೇಗೆ ಹಾಕಿದ್ರೋ ಉಪಾಸನೆ ಮಾಡಿದ್ರೋ ಆ ಪ್ರಕಾರವೇ ಇಲ್ಲಿ ಹಾಕಿ ತೋರಿಸಿದೆ. ಏನು ಹಾಕಿದ್ದಾರೆ ಇಲ್ಲಿ ವಿಶೇಷವಾಗಿ? ಎರಡು ದಳ, ಈಚೆ ಈಚೆ. ಈ ದಳ ಇಲ್ಲಿ ಸೆಂಟರ್ಲಿ ಬರಲಿಲ್ಲ, ಹೌದ್ ತಾನೆ? ಹಾಗೆ ನಾವು ಕೂಡ ಈ ಚಿತ್ರಣೆ ಕೊಟ್ಟಿದ್ದೇವೆ. ಈ ಎರಡು ದಳಗಳು ಹೇಗೆ ಸಾಮಾನ್ಯವಾಗಿ ಇಲ್ಲಿ ಹೀಗೆ ಟರ್ನ್ ಆಗಿ ಈ ದಳ ಇಲ್ಲಿ ಪೂರ್ವ ಅಂತ ಸ್ಟ್ರೈಟ್ ಆಗಿ ಹೀಗೆ ಬಂದಿರಬೇಕು ಅಂತ ಬಂದಿತ್ತು ತಲೆಗೆ, ಹಾಗೆ ಬೇಡ. ಮಧ್ಯಾಕ್ಷಿ ಇದಾಯಿತು ಅಂದರೆ ಸಾಮಾನ್ಯ ನೋಡಿ ಪೂರ್ವ ಅಂತ ಯಾವುದು ದಿಕ್ಸೂಚಿ ಇದ್ರೆ ತೋರಿಸ್ತಾ ಇರುತ್ತೆ. ಸೂರ್ಯ ಹುಟ್ಟೋದು ಮಾತ್ರ ಚೂರು ಈಚೆ ಇರುತ್ತೆ, ಹೌದಲ್ಲ? ನೋಡಿ ಸೂರ್ಯ ಹುಟ್ಟೋದು ಚೂರು ಈಚೆ ಇದ್ರೆ ಕಮಲ ನಾನು ಪೂರ್ವಕ್ಕೆ ಅರಳುತ್ತೇನೆ ಅಂತ ಅರಳಲ್ಲ, ಸೂರ್ಯನಿಗೆ ತಕ್ಕಂತೆ ಅರಳುತ್ತೆ. ಆ ಸೂಕ್ಷ್ಮ ಗೊತ್ತಿದ್ದವರು ದಾಸ. ಅಷ್ಟು ಅದು ನನಗೆ ಗೊತ್ತಾಗಲಿಲ್ಲ, ನೋಡಿದ ಮೇಲೆ ನನಗೆ ಗೊತ್ತಾ, ಹೌದು ಇದೇ ಅವರ ವಿಶೇಷ. ಇಲ್ಲ ಅಂದಿದ್ರೆ ಇಟ್ಟು ಇಟ್ಟು ಚಿತ್ರ ಬರೋದು ಅವ್ರು ಹೀಗೆ ತರಿಸ್ಲಿಕ್ಕಾಗಲ್ಲ, ಚೂರು ಇಲ್ಲಿ ಇಲ್ಲಿಗೆ, ಹೌದ್ ತಾನೆ? ಅಂದರೆ ಅದರಲ್ಲೇ ಚೂರ ವ್ಯತ್ಯಾಸ ಮಾಡಿ ಹಾಕುವುದರಲ್ಲೇ ಎಷ್ಟು ಅರ್ಥ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ದೇವರ ಮೇಲೆ ನಾವು ಆಧಾರ ಪಟ್ಟಿದ್ದೇವೆ. ಹೇಗೆ ಸೂರ್ಯ ಯಾವ ಕಡೆ ಬಂದ್ರೆ ಕಮಲ ಅವ ಆ ಕಡೆ ಮುಖ ತಿರುಗಿಸುತ್ತೆ. ಸೂರ್ಯ ಪೂರ್ವಕ್ಕೆ ಬರಬೇಕು ಶಾಸ್ತ್ರ ಹೇಳಿದೆ. ಸೂರ್ಯ ಆಚೆ ಬಂದ, ಕಮಲ ಹಾ ಇಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ, ನಾನು ಬರಲ್ಲ ಕೂಡಲ್ಲ, ಎಲ್ಲಿ ಹೋದ್ರೆ ಆಟೋಮೆಟಿಕ್ ತಿರುಗುತ್ತೆ. ಅದಕ್ಕೆ ಬ್ರಹ್ಮದೇವರನ್ನ ವರ್ಣನೆ ಮಾಡುತ್ತಾ ಹರಿಕಥಾ ಮೃತಸಾರದಲ್ಲಿ ವಾಣಿ ಮುಖ ಸರೋಜೇನಾ, ವಾಣಿ ಮುಖ ಕಮಲಕ್ಕೆ ಈನ ಸೂರ್ಯ. ಅರ್ಥ ಏನು, ಯಾಕೆ ಹೋಲಿಸಿದ್ರು ಅಂದ್ರೆ ಸೂರ್ಯ ಇರುವಷ್ಟು ಕಾಲ ಕಮಲ ಅರಳಿಯೇ ಇರುತ್ತೆ. ಸೂರ್ಯ ಚೆನ್ನಾಗಿರೋದು ಕಮಲ ಬಾಡಿರೋದು ಇಲ್ಲ, ಮುದುಡಿದೋರು ಇಲ್ಲ, ಸೂರ್ಯ ಇದ್ದರೆ ಇರಲೇಬೇಕು. ಅಂದ್ರೆ ಗಂಡ
ಹೆಂಡತಿ ಅಂತ ಆದರೆ ವಿರಸ ಸರಸ ಅಂತಿದ್ದರೆ ಈ ವಿರಸ ಅಂಬೋದು ಬ್ರಹ್ಮ ಸರಸ್ವತಿಯರ ಮಧ್ಯೆ ಇಲ್ಲವೇ ಇಲ್ಲ ಅಂದ್ರು. ಅಂದ್ರೆ ರುಜುಗಣಸ್ಥರಲ್ಲದವರಿಗೆ ಉಂಟು ಅಂತ ತೋರಿಸಿಕೊಡುತ್ತಾ ಅಷ್ಟು ರಹಸ್ಯ ವಾಣಿ ಮುಖ ಸರೋಜಯನ ಅಂದ್ರು. ಅಂದರೆ ಇಲ್ಲಿ ಭಗವಂತನೂ ಸೂರ್ಯ ಭಕ್ತರ ಹೃದಯ ಕಮಲ ಇಲ್ಲಿದೆ. ಭಕ್ತರು ದೇವರ ಮೇಲೆ ಆಧಾರ ಪಟ್ಟಿದ್ದಾರೆ. ಆ ದೇವ ಹೇಗಿದ್ರೆ ಇವರು ಹಾಗೆ ಹೋಗ್ತಾರೆ. ತಮ್ಮದೇ ಆದ ಹಾ ಇಲ್ಲ ಭಕ್ತರಲ್ಲಿ. ನೀನು ಹೇಗಂದ್ರೆ ಹಾಗೆ, ಹೇಗಂದ್ರೆ ಹಾಗೆ. ಅದರಲ್ಲೂ ಕೂಡ ಮತ್ತು ಹೇಳಿದ್ದಕ್ಕೆ ಆಲೋಚನೆಯೂ ಮಾಡಲ್ಲ, ಆಲೋಚನೆಯೂ ಮಾಡಲ್ಲ. ಎರಡು ದೃಷ್ಟಾಂತ ಕೊಡ್ತಾರೆ. ಯಾವುದು ಅಂದರೆ ಧರ್ಮರಾಜ ಕೃಷ್ಣ ಹೇಳಿದ ಧರ್ಮ ಹೇಳು, ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳು, ಅಶ್ವತ್ಥಾಮ ಹತಃ ಅಂತ ಹೇಳು. ಸಂಶಯ, ದೇವರೇ ಹೇಳಿದ್ರು ಅಧರ್ಮ ಹೇಗ್ ಮಾಡಲಿ, ಅಸತ್ಯ ಹೇಗೆ ನುಡಿಯಲಿ? ಯಾಕೆ ಅಶ್ವತ್ಥಾಮ ಬದುಕೇ ಇದ್ದಾನೆ, ಬದುಕಿರೋ ಕಾರಣಕ್ಕೆ ಸತ್ತ ಅಂತ ಹೇಗೆ ಹೇಳಿ? ಹೇಳಬಾರ್ದು, ಧರ್ಮ ಅಲ್ಲ, ದೇವರು ಹೇಳಿದ್ರೆ ಹೇಳಬಾರ್ದು ಅಂತ ಕನ್ಫರ್ಮೇಶನ್ ಬಂತು ಅವರಿಗೆ. ಅದಕ್ಕೇನಾಯ್ತು, ಆ ಹೇಳಿದ್ದಕ್ಕೆ ಚೂರು ಅಶ್ವತ್ಥಾಮ ಹತಃ ಅಂತ ಹೇಳಿದ್ರು, ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಅದಕ್ಕೆ ಕುಂಚರ ಅಂತ ಸೂರ ಅಂದ್ರೆ ಅಶ್ವತ್ಥಾಮ ಅಂದ್ರೆ ಆನೆ, ಅದು ಹೋಯ್ತು ಅಂತ ಹೇಳಿದ್ರು. ಹೌದಾ? ಇಷ್ಟಾದ ಮೇಲೆ ಅವ್ರಿಗೇನಾಯ್ತು, ದೇವರ ಮಾತನ್ನ ಕೇಳಲಿಲ್ಲ. ಅಲ್ಲಿ ದೇವರಾದರೆ ಮಾತ್ರ ಸುಳ್ಳು ಹೇಳು ಅಂತ ಹೇಳ್ಬೋದಾ? ಸಾಯದೇ ಇರುವ ಅಶ್ವತ್ಥಾಮನನ್ನ ಹಿಡ್ಕೊಂಡು ಸತ್ತ ಅಂತ ಹೇಳುವ ಮೊದಲು ಕೃಷ್ಣನಿಗೆ ನ್ಯಾಯವೇ ಅಂದ್ರೆ ನ್ಯಾಯ ಅಂದ್ರು. ಯಾಕೆ? ಕೃಷ್ಣ ಮೊದಲೇ ಹೇಳಿದ್ದ, ನನ್ನ ದೃಷ್ಟಿಯಿಂದಲೇನೆ ಎಲ್ಲರ ಪ್ರಾಣ ತೆಗೆದು ಬಿಟ್ಟಿದ್ದೇನೆ, ಎಲ್ಲರೂ ಸತ್ತಿದ್ದಾರೆ ಅಂತ ಕೃಷ್ಣ. ಕೃಷ್ಣನ ದೃಷ್ಟಿ ಅರ್ಥ ಮಾಡಿಕೊಂಡದ್ದು ಭೀಮಸೇನ ಮಾತ್ರ. ಅದಕ್ಕೆ ದೇವರದ್ದೇ ಮಾತು ಅವರು ಕೇಳಲಿಲ್ಲ. ಇನ್ನೊಂದು ಕಡೆ ಜರಾಸಂಧನ ಸಂಹಾರ ಹೌದಾನೆ, ಜರಾಸಂಧನ ಸಂಹಾರ ಮಾಡುವ ಕಾಲಕ್ಕೆ ಕೃಷ್ಣ ಅದು ಹೇಗೆ ಕೊಡಿ ಗೊತ್ತು ಭೀಮಸೇನ ದೇವರಿಗೆ, ಅವ್ರ ಹುಟ್ಟೆಲ್ಲ ಗೊತ್ತು. ಎಷ್ಟು ಸಲ ಅವನನ್ನ ಸೀಳಿ ಹಾಕಿದ್ರು ಕೂಡ ಅದು ಹಾಗೇ ಜೋಡಣೆ ಆಗುತ್ತೆ ಶರೀರ ಅಂತ ಭೀಮಸೇನ ದೇವರು ಗೊತ್ತಿಲ್ವ? ಗೊತ್ತವರಿಗೆ, ಹಾಗೇ ಮಾಡ್ತಿದ್ರು. ಕೃಷ್ಣ ಸೀಳಿ ಹೀಗೆ ಹಾಕಿದ ಕೊಳ್ಳಿ ಅಪ್ಪಣೆ ಬರಬೇಕು, ಅಪ್ಪಳಿಸಿ ಹಾಕಬೇಕು ಅಂತ ಕಾದಿದ್ರು. ದುರ್ಯೋಧನ ಎಲ್ಲರೂ ನೋಡುತ್ತಾ ಇದ್ರು. ದುರ್ಯೋಧನನನ್ನ ಬಳಿ ಅಂತ ತೊಡೆದೆ ಕೃಷ್ಣ ತೋರಿಸಿದಾಗ ದುರ್ಯೋಧನನ್ನ ಬಡದ ಬಿಟ್ರು. ಹಿಂದು ಮುಂದೆ ನೋಡಲಿಲ್ಲ. ಕೃಷ್ಣ ಹೇಳಿದ ಮುಗಿತು. ಯಾಕೆ? ಅದೇ ಧರ್ಮ, ದೇವರು ಹೇಳಿದ್ದೇ ಧರ್ಮ. ಅಥವಾ ಧರ್ಮವನ್ನೇ ದೇವರು ಹೇಳುತ್ತಾರೆ, ಬೇರೆ ಹೇಳಲ್ಲ ಎಂಬ ದೀಕ್ಷೆ ಭೀಮಸೇನ ದೇವರಲ್ಲಿತ್ತು. ನೋಡಿ, ಆ ಹೊಡೆದ ಮೇಲೆ ಎಲ್ಲರೂ ಅವರನ್ನ ಭೀಮಾಡಿ ಸರಿ ಮಾಡಿಲ್ಲ, ಸರಿ ಮಾಡಿಲ್ಲ, ಸರಿ ಮಾಡಿಲ್ಲ ಅಂತ ಯಾರು ಅರ್ಜುನ ಒಂದು ಬಾಯಿ ಬಿಟ್ಟು ಹೇಳಿಲ್ಲ. ಅರ್ಜುನ ತಲೆಯಲ್ಲಿ ಕೂತಿತ್ತು ಅಣ್ಣ ಸರಿ ಮಾಡಿಲ್ಲ ಅಂತ. ಎಲ್ಲರೂ ಇವರವರೇ, ಬೇರೆಯವರು ಯಾರಿಲ್ಲ. ದುರ್ಯೋಧನ ಬಿಟ್ಟು ದುರ್ಯೋಧನ ಕಡೆಯವರು ಯಾರಿಲ್ಲ, ಎಲ್ಲ ಇವರೇ. ಎಲ್ಲರಿಗೂ ತಲೆಯಲ್ಲಿ ನೀ ಸರಿ ಮಾಡಿಲ್ಲ ಅಂತ. ಕೃಷ್ಣ ಒಂದೇ ಹೇಳಿದ್ದು, ನೀ ಸರಿಯಾಗಿ ಮಾಡಿದ್ದೀಯ. ಆದಮೇಲೆ ಅವರೇ ಮಧ್ವರಾಗಿ ಬಂದಾಗ ಗೊತ್ತಾಯಿತು, ಅವರು ಹೊಡೆದದ್ದಲ್ಲಿ ಸರಿಯಾದ ಮಧ್ಯಪ್ರದೇಶಕ್ಕೆ ಕೃಷ್ಣನ ಮಾತರ್ಥ ಮಾಡಿಕೊಂಡು ಹೊಡೆದೇ ಬಿಟ್ರು. ಅಲ್ಲಿಷ್ಟೇ, ಹರಿಯ ಆಜ್ಞೆ ತೂಚ ತಪ್ಪದೆ ಪರಿಪಾಲನೆ ಮಾಡುವ ಪರಮ ಭಗವದ್ಭಕ್ತರು ಭೀಮಸೇನ. ಹೌದು, ಅಲ್ಲಿ ಬಂದರೆ ನಾವು ಕೂಡ ಹೇಗಿರಬೇಕು? ಗುರುಗಳನ್ನ ಅನುಸರಿಸಿ ಹೋಗೋಣ, ಅದನ್ನ ತೋರುತ್ತಾರೆ. ಗುರುಗಳನ್ನ ಭಗವಂತನನ್ನ ನಾವು ಅನುಸರಿಸಿಕೊಂಡು ಹೋಗೋದು. ಸೂರ್ಯ ಹೇಗೆ ಬರ್ತಾನೆ, ಕಮಲ ಹಾಗೇ ಹರಡುತ್ತೆ ಅಂತ ತೋರಿಸಬೇಕು. ಹೌದಾನೆ? ಇಲ್ಲಿ ಚೆನ್ನಾಗಿ, ಯಾಕಂದ್ರೆ ನಿಮ್ ಸಂಶಯ ಬಂದಿತ್ತು, ನಿಮಗೆ ಕೊಡುವ ಚಿತ್ರಪಟವು ಹೀಗೆ ಇದೆ, ಅದು ನೋಡಿದಾಗ ಬೇರೆ ಚಿತ್ರಪಟದಲ್ಲಿ ಈ ಒಂದು ಕಮಲ ಹೀಗೆ ಬಂದಿದೆ. ಇನ್ನೊಂದು ಚಿತ್ರ ಮಾತಾಡೋಣ.
ಹಾಕಿದ್ದಾರೆ ಏನಂತ ಸಂಸ್ಕೃತಕ್ಕೆ ನೋಡಿ. ಇದೇ ಅಲ್ಲೇ ಗುರಣ್ಣ ಬಿಜ್ಜೂರು ಅಂತ ಅವರು ಮಾಡಿದ್ದು, ಅವರೇ ಮಾಡಿದ್ದು, ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿದಾಗ ಎಲ್ಲ ದಳಗಳು, ಈ ಷಟ್ಕೋಣವು ಮೇಲಕ್ಕೆ ಪೂರ್ವಕ್ಕೆ ಇದೆ, ಆದಮೇಲೆ ದಳಗಳೆಲ್ಲ ಸರಿಯಾಗಿ ಮೇಲಕ್ಕೆ ಹೀಗೆ ಹೋಗ್ತಾ ಇದೆ, ಹೋಗ್ತಾನೆ. ಆದರೆ ಅದರಲ್ಲಿ ಮಾತ್ರ ಹೇಗಿದೆ, ಬೇರೆಯದೇ ಹೋಗಿದೆ. ಅವರು ಅದಕ್ಕೆ ವಿವರಣೆ ಕೊಡುತ್ತಾರೆ, ಹೋಗ್ತಾನೆ. ಇದು ನೋಡಿದರೆ ದಳಗಳೆಲ್ಲ ಹೀಗೆ 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 ಸ್ಟ್ರೈಟ್ ಆಗಿ ಬರಲಿಲ್ಲ. ಅವರು ಹೇಳೋದಿಷ್ಟೇ, ಅಯ್ಯ ಒಳಗಿಂದ ನೋಡಿದವ್ರು ನಾವ್ಯಾರಿಲ್ಲ, ನಾವ್ಯಾರು ನೋಡಲಿಲ್ಲ, ನೋಡಿದವರು ಹೀಗೆ ಬರೆದಿದ್ದಾರೆ, ಅದನ್ನ ಕಾಪಿ ಮಾಡಿದವಷ್ಟೇ, ನಿಮ್ಮಿಷ್ಟ, ಅವರದ್ದು ನಾವು ತಗೊಂಡು ನಿಮ್ ನಿಮ್ ಪ್ರಕಾರ ನೀವು ಹೋಗಬಹುದು. ಅವರ ತಗೊಂಡದ್ದು ನಾವು ಶೇಷದಾಸರು ಗೋಪಾಲದಾಸರು ಹೀಗೆ ಚಿಂತನೆ ಬರೆದರು, ಅವರು ತೋರಿಸಿದ್ರು, ನಾನು ಅದರ ಪ್ರಕಾರ ಹೋಗ್ತಾ ಇದ್ದೇನೆ. ಸರಿ, ಮುಂದಕ್ಕೆ ಹೊರಟರೆ, ಯಾಕಂದ್ರೆ ನಾನು ಹೇಳೋದಕ್ಕೆ ನಿಮಗೆ ಸಂಶಯಗಳು, ನಾನಾ ಸಂಶಯಗಳು ಬರುತ್ತೆ. ನಿಶ್ಚಯ ಬರೋದು ಕಷ್ಟ, ಸಂಶಯ ಬರೋದು ಸುಲಭ. ನಿಶ್ಚಯ ಬೇಗ ಅಲುಗಾಡುತ್ತೆ, ಸಂಶಯ ಬೇಗ ಹೋಗಲ್ಲ. ಜಿಡ್ಡು ಎಷ್ಟು ಸ್ವಲ್ಪ ಹಾಕಿದ್ರೂ ಹೋಗಲ್ಲ, ಹೇಳಿದ ಕಾಲಕ್ಕೆ ಹೋದಂತೆ ಇರುತ್ತೆ. ಮತ ಅಲ್ಲ ಹೇಳಿದ್ರಿ ಆದ್ರೂ ಹೀಗಿರ್ಬೇಕಾಗಿತ್ತೇನು ಅಂತ ಮತ ಬರ್ತಾ ಇರುತ್ತೆ. ಅದಕ್ಕೆ ಇಷ್ಟು ಸಲ ಹೇಳಿ ಸ್ವಲ್ಪ ತೊಳೆಯಲಿಕ್ಕೆ ಪ್ರಯತ್ನ ಪಟ್ಟೆ, ಇನ್ನೇನಿಲ್ಲ ಮುಂದಕ್ಕೆ ಬಂದ್ರೆ. ಹಾಗಾದರೆ ಈ ದಳ ಯಾವುದು? ಪೂರ್ವ ದಿಕ್ಕಿನ ದಳ. ಈ ತಿಳಿಯೋದು ಪೂರ್ವ ದಿಕ್ಕಿಗೆ ಅಂದುಕೊಳ್ಳಿ, ಚೆನ್ನಾಗಿ ಸ್ಪಷ್ಟ ಮಾಡಿಕೊಳ್ಳಿ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಅಂತ ಅದರಲ್ಲಿ ಹೇಳಿದಂತೆ ಸೂರ್ಯ ಚೂರು ಪಕ್ಕಕ್ಕೆ ಬರುವುದರಿಂದ ಹೇಗೆ ಹಾಕಿದ್ದಾರೆ ಅಂತ ನಮ್ಮ ತಿಳುವಳಿಕೆ ಕೊಂಡ್ರೆ ಸಾಕು. ಇಲ್ಲಿ ಮೊದಲನೇ ದಳದಲ್ಲಿ ಆಗಿದ್ದಾರೆ ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಶನೀಶ್ವರನ ಬಗ್ಗೆ ಹೇಳಿದರು, ಇವರ ಬಳಿಯಲ್ಲಿ ಓಂಕಾರ ಸಹಿತವಾಗಿ ನಮೋ ನಾರಾಯಣನೆಂಬೋ ಈರೆರಡು ನಾಲ್ಕು ವರ್ಣಗಳು ಒಂದೊಂದರಲ್ಲಿ ಆರಾಧಿಸಿ ಬರೆದು ಬೀಜಾಕ್ಷರವನ್ನು ಬೀಜಾಕ್ಷರವೆನ್ನು ಸಾರವನ್ನು ತಿಳಿ ಎಂಟು ವರ್ಣ ಬಿಳಿತ ತಾರಮಂತ್ರವೇ ಸತ್ಯ. ಇದರ ನಿಯಾಮಕ ವಿಶ್ವಮೂರ್ತಿ ಮೊದಲಾದ ಅಷ್ಟರೂಪಗಳುಂಟು. ಈ ಎಂಟು ದಳಗಳ ಮಧ್ಯೆ ಎಂಟು ದಳಗಳಿವೆ, ಒಂದೊಂದು ಒಂದೊಂದು ವರ್ಣ. ಓಂ ನ ಮೋ ನಾರಾಯಣಾಯ, ಅಲ್ಲಿ ನಾ ಮೋ ಅಂತ ಬರೆಯದೆ ಬೀಜಾಕ್ಷರ ಬರೆದ್ರು, ನಂ ಮೋಂ ನಾಂ ಅಂತ ಬರೀತಾ ಬಂದ್ರು, ಹೌದಾನೆ. ಎಂಟು ಬೀಜಾಕ್ಷರಗಳನ್ನು ಬರೆದು ಹೇಗೆ ಒಂದೊಂದರಲ್ಲಿ ಆರಾಧಿಸಿ ಬರೆದು ಅಂದ್ರು ಚೆನ್ನಾಗಿ. ಸ್ವಾಮಿ ಇಲ್ಲಿ ಇದ್ದಾನೆ, ಹೀಗಿದ್ದಾನೆ ಅಂತ ತಿಳಿದು ಬರೀಬೇಕು ಹೇಳಿದ್ರು. ಹೇಗೆ ಬರೀಬೇಕು ಅಂದ್ರೆ ನಮ್ ಅಂತ ಬರೆದರೆ ಅಲ್ಲಿರೋ ರೂಪ ಯಾವುದು ಅಂದ್ರೆ ಅಕ್ಷರ ಪ್ರಕಾರ ನಮ್ ನಮ್ಯಾಯ ನಮಃ ಅಂತ ರೂಪ. ಆದರೆ ಈ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ರೂಪಗಳು ಯಾವುದು ಯಾವುದು ಅಂದ್ರೆ ವಿಶ್ವ, ತೈಜಸ, ಪ್ರಾಜ್ಞ, ದುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಹೌದಾನೆ. ಅದರ ಜೊತೆಗೆ ಅಕ್ಷರ ಪ್ರತಿಪಾದ್ಯ ರೂಪಗಳು ಇವೆ. ನಮ್ ಅಂತ ಹೇಳಿದರೆ ನಮ್ಯಾಯ ನಮಃ, ನಮ್ ನಮ್ಯಾಯ ನಮಃ, ಹೌದಾ, ಅದಿದೆಯಾ ಇದಿದೆಯಾ. ಓಂ ನಮೋ ನಾರಾಯಣಾಯ ನಮಃ ಅಂದಾಗ ಅಲ್ಲಿ ನಮ್ಯ ರೂಪ ಇದೆಯಾ ಅಥವಾ ವಿಶ್ವಾದಿ ರೂಪಗಳಿವೆಯಾ? ಎರಡೂ ರೂಪಗಳಿವೆ. ಎರಡೂ ರೂಪಗಳಿಂದ ಕೂಡಿದ ಇನ್ನೊಂದು ರೂಪ ಇದೆ, ಯಾವುದು? ನಾರಾಯಣ ರೂಪ, ಮಂತ್ರ ಪ್ರತಿಪಾದ್ಯ ರೂಪ, ವರ್ಣ ಪ್ರತಿಪಾದ್ಯ ರೂಪ, ಮತ್ತು ವಿಶೇಷವಾಗಿ ಆ ವರ್ಣಗಳಲ್ಲಿ ನಿಂತ ಓಂಕಾರದ ಭಾಗಗಳು ಏನು, ಅಕಾರ ಉಕಾರ ಮಕಾರಾದಿ, ಅದಕ್ಕೆ ಪ್ರತಿಪಾದ್ಯ ವಿಶ್ವಾದಿ ರೂಪಗಳು.
ಕಾಲೂ ನಿಂತಿವೆ. ಇಷ್ಟು ಸೇರಿ ಒಂದೊಂದು ವರ್ಣದಲ್ಲಿ ನಿಲ್ಲತಾ ಬಂದಿದೆ. ಇದನ್ನ ಆರಾಧಿಸಿ ಬರೆದು ಬೀಜಾಕ್ಷರವೆನ್ನು ಸಾರವನ್ನು ತಿಳಿ. ಏನು ಸಾರ? ನಾವು ನಾರಾಯಣ ಎಂದು ಬರೆದಿದೀಯ, ಅದು ತಾರ ಮಂತ್ರವೇ ಸತ್ಯ. ಇದು ವಿಶೇಷವಾದ ಓಂಕಾರದ ವಿಸ್ತಾರವೇ ಈ ಅಷ್ಟಾಕ್ಷರ ಮಂತ್ರ ಅಂತ ತಿಳಿ. ಇದರ ನಿಯಾಮಕ ವಿಶ್ವಮೂರ್ತಿ ಮೊದಲಾದ ಅಷ್ಟರೂಪಗಳುಂಟು ಅಂತ ಹೇಳಿ ಮುಂದೆ ಹೇಳುತ್ತಾರೆ. ಸೌರಿ ರಾಹು ಮಧ್ಯ ಆದಿವರ್ಣವೇ ಲಿಪಿಸಿ ಎಂದ್ರು. ಹೇಗಿರುತ್ತೆ ಅಂದ್ರೆ, ಈ ಗಾಡಿ ಮೇಲೆ ಕೂತು ಹೋಗ್ತಾರೆ, ಟೂ ವೀಲರ್ ಅಲ್ಲಿ ಹೋಗ್ತಾರೆ, ಅವರಿಗೆ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು, ಟೆನ್ಷನ್ ಇರುತ್ತೆ. ಗಾಡಿ ಹೋಗ್ತಾ ಇದ್ದಾರೆ ಅವರು ಫಾಸ್ಟ್ ಆಗಿರ್ತಾರೆ, ಗಾಡಿ ಸ್ಲೋ ಆಗಿರುತ್ತೆ, ಅಟ್ಟಕ್ಕಿಂತ ಏನ್ ಮಾಡ್ಲಿಕ್ಕಾಗುತ್ತೆ. ಹಾಗೆ
ನೋಡಿ ಚೆನ್ನಾಗಿದೆ. ಆ ಮೊದಲನೆಯ ದಳ ಸೌರಿ ಅಂತ ಬರೆದ್ರಲ್ಲ, ಅಲ್ಲಿಂದ ಮೊದಲುಕೊಂಡು ಎಲ್ಲಾ ಚಿಂತನೆ ಮಾಡುವ ಕ್ರಮ ಹೇಳ್ತಾ ಬರ್ತಾರೆ. ಹೇ ಚಿಂತನೆ ಮಾಡಬೇಕು ನಾವು ಅಂದರೆ ನಾರಾಯಣ ಸ್ವಲ್ಪ ಮೆಲ್ಕ ಇದು ಈ ದಳ ಚೂರ್ ನಾರಾಯಣ ಅಷ್ಟಾಕ್ಷರ ಮಂತ್ರಗತ. ಇಲ್ಲಿ ಏನು ಬಂತು? ಓಂ ಅಂತ ಬಂತು. ಈ ಚೂರ್ ಹೀಗೆ ಸರ್ ಈ ದಳ ಇಲ್ಲಿ ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯ ಅಂಬಲ್ಲಿ ಇಲ್ಲೊಂದು ವಿಚಾರ ಏನದು? ಓಂ ನಮೋ ನಾರಾಯಣಾಯ ಅಂದರೆ ಮಂತ್ರದ ಮೊದಲು ಕೊನೆಗಳಲ್ಲಿ ಓಂಕಾರ ಹಾಕ್ತಾರೆ. ಆ ಓಂಕಾರವೋ ಅಂದ್ರೆ ಅಲ್ಲ, ಮಂತ್ರದ ಅವಯವ ಅಂದ್ರು. ಈ ಓಂಕಾರ ಮಂತ್ರಕ್ಕೆ ಅಟ್ಯಾಚ್ ಆಗಿದೆ. ಹಾಗಾದರೆ ಅಷ್ಟಾಕ್ಷರ ಮಂತ್ರವನ್ನ ಹೇಗೆ ಜಪ ಮಾಡಬೇಕು ಅಂದ್ರೆ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಮಾಡಬೇಕು. ಅಂದರೆ ಮೊದಲು ಕೊನೆಗೆ ಓಂಕಾರ, ಮಧ್ಯೆ ಮಂತ್ರ, ಮಂತ್ರದ ಅವಯವವೇ ಓಂಕಾರ. ಹೌದ್ ತಾನೆ? ಇಲ್ಲಿ ಓಂಕಾರ ಬರೆದರು. ಈ ಓಂಕಾರ ಇಲ್ಲಿ ನಾವು ಕಮಲದಲ್ಲಿ ಚಿಂತನೆ ಮಾಡಬೇಕಾಗಿದ್ದೇನು. ಅಷ್ಟ ನಾರಾಯಣ ಅಷ್ಟಾಕ್ಷರ ಮಂತ್ರಗತ ಓಂಕಾರ ಪ್ರತಿಪಾದ್ಯ ವಿಶ್ವಾಯ ನಮಃ. ಓಂಕಾರ ಪ್ರತಿಪಾದ್ಯ ವಿಶ್ವಾಯ ನಮಃ ಅಂದ್ರು. ಆ ಅಲ್ಲಿ ಮತ್ತು ಚಿಂತನೆ ಇಲ್ಲಿಗೆ ಟ್ರಾನ್ಸ್ಫರ್. ಏನಂತ ಚಿಂತನೆ? ವಿಶ್ವೋದ್ಭೂತ ವಿಶ್ವನಿಂದನೆ. ಏನು? ಓಂಕಾರ ಪ್ರತಿಪಾದ್ಯನಾದ ಅಲ್ಲಿ ಅಕಾರ ವಚ್ಚನಾದ ಓಂಕಾರದ ಪ್ರಭೇದ ಅಕಾರ. ಹೌದ್ ತಾನೆ? ಆ ಅಕಾರ ಓಂಕಾರ ಪ್ರಭೇದ ಅಕಾರ ಉದ್ಭೂತ. ಅಕಾರ ಉದ್ಭೂತ ಅಂದ್ರೆ ಅಕಾರ ವಾಚ್ಯ ವಿಶ್ವ ಉದ್ಭೂತ. ಏನು ವಿಶೇಷ? ಸ್ವರ ಪ್ರತಿಪಾದ್ಯ ಭಗವತ್ ರೂಪೇಭ್ಯೋ ನಮಃ. ಆದ ಮೇಲೆ ಶ್ರುತ್ಯಭಿಮಾನಿ, ಕಾಲಾಭಿಮಾನಿ, ಅವ್ಯಕ್ತ ತತ್ವಾಭಿಮಾನಿ, ಪ್ರಾಣಾಂತರ್ಗತ, ಮಹಾಲಕ್ಷ್ಮ್ಯಂತರ್ಗತ ನಾರಾಯಣಾಯ ನಮಃ ತದಭಿನ್ನ ಮದ್ಬಿಂಬ ಮೂರ್ತಯೇ ನಮೋ ನಮಃ. ಹೌದ್ ತಾನೆ? ಸಂಸ್ಕೃತ ಆಯಿತು, ಕನ್ನಡ ಚೆನ್ನಾಗಿರುತ್ತೆ. ಈ ಕನ್ನಡದಲ್ಲಿ ಹೇಳಿ ಏನಾಗಿದೆ ನೋಡಿ. ನಮಗೆ ಬೇಕಲ್ಲ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಓಂಕಾರ ಅಂತ ಹೇಳಬೇಡಿ. ಏನ್ ಹೇಳಬೇಕು? ಪ್ರಣವದ ಪ್ರಣವದ ಭಾಗವಾದ ಅಕಾರ ವಾಚ್ಯನಾದ ವಿಶ್ವ ಅವನಿಂದಲೇ ಹುಟ್ಟಿ ಬಂದ ಸ್ವರಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳಿಂದ ಕೂಡಿದ ಅನಂತ ವೇದ ಕಾಲ ಅವ್ಯಕ್ತ ತತ್ವ ಇದಕ್ಕೆ ಅಭಿಮಾನಿಗಳಾದ ಪ್ರಾಣಾಂತರ್ಗತ ಮಹಾಲಕ್ಷ್ಮಿ ಸಮೇತ ನಾರಾಯಣಾತ್ಮಕ ಬಿಂಬಮೂರ್ತಿಯೇ ಬಿಂಬಮೂರ್ತಯೇ ನಮೋ ನಮಃ. ಕನ್ನಡದಲ್ಲೇ ಹೇಳಿದ್ರು, ದೇವರು ಚೆನ್ನಾಗಿ ಅರ್ಥ ಆಯಿತು. ಏನಂತ? ನಮಗೆ ಅರ್ಥ ಆಯಿತು ಅಂತ ಓದ್ತಾನೆ. ಹೀಗೆ ಹೇಳ್ತಾ ಹೋದ್ರೆ ಆಯ್ತು. ನಂತರ ಮುಂದೆ ಹೇಳ್ತಾರೆ ಸೌರಿ ರಾಹು ಮಧ್ಯ ಆದಿವರ್ಣ ಬೆಲಪಿಸಿ ದ್ವಿರಷ್ಟ ಮಾತ್ರ ವರ್ಧವ ಇದಕ್ಕೆ ಇಂದಿರ ಮಾರುತ ದೇವನ್ನ ಬರೆದು ಶ್ರುತಿ ಕಾಲಗಳ ಈ ರೀತಿಯಿಂದಲೇ ವಿಶ್ವನ್ನ ಸ್ಮರಿಸೆ ಕಾರುಣ್ಯ ಮಾಡುವನು. ಅರ್ಥ ಸ್ಮರಿಸೋದು ಅಂದ್ರೆ ಅಷ್ಟು ಇಲ್ಲಿ ಸ್ಮರಿಸಿ ಕಾರುಣ್ಯ ಮಾಡುವ ಏನಂತ ಸ್ಮರಿಸಬೇಕು? ಇರುವಾಗ ಏನ್ ಮಾಡಿದ್ವಿ? ಈ ದಳದಲ್ಲಿ ಓಂಕಾರ ಪ್ರತಿಪಾದ್ಯ ವಿಶ್ವನಿದ್ದಾನೆ, ಅಕಾರಕ ಪ್ರತಿಪಾದ್ಯ ಅವರಿಂದ ಹುಟ್ಟಿದ್ವಿ ಇವೆಲ್ಲ. ಇಲ್ಲಿ ಇವರಿದ್ದಾರೆ ಗೋವಿಂದ, ಇವರಿಂದ ಅಭಿನಸ್ವಾಮಿ ನಮಸ್ಕಾರ. ಹೊರಂದು ಇಷ್ಟು ಕಷ್ಟಪಟ್ಟು ನಮಸ್ಕಾರ ಮಾಡ್ತಾ ಇದೆಯಾ? ಏನ್ ಬೇಕು ನಿನಗೆ? ನಾವು ಏನು ಕೊಡ್ತೀವಿ ಅಂತ ನೀವು ತಿಳ್ಕೊಂಡಿದ್ದೀಯಾ? ಅವಾಗ ಹೇಳ್ತಾರೆ ಸ್ವಾಮಿ, ಈ ಸ್ವರಾಕ್ಷರಗಳೇ ನಮ್ಮ ಶರೀರದಲ್ಲಿ ನಿಂತುಕೊಂಡು ಇಡೀ 36,000 ಸ್ವರಾಕ್ಷರಗಳು ನಾಡಿಗಳಲ್ಲಿ 36,000 ನಾಡಿಗಳಲ್ಲಿ ಇದ್ದುಕೊಂಡು ನನ್ನ ಇಡೀ ವಿಶೇಷ ಶರೀರದ ವ್ಯಾಪಾರವೆಲ್ಲ ಮಾಡಿಸ್ತಾ ಇದ್ದೀರಾ?
ನನ್ನ ಇಂದ್ರಿಯಗಳು ಸದಾ ಭಗವಂತನ ಕಡೆಗೆ ಹೋಗುವಂತೆ ನೀವು ಅನುಗ್ರಹ ಮಾಡಿ. ಅದಕ್ಕೆ ಹೇಳುತ್ತಾರೆ, ದೇವರ ನೆನಪು ಬರಲಿ, ದೇವರ ನೆನಪು ಬರಲಿ, ಸದಾ ಸತ್ಕರ್ಮಗಳೇ ನನ್ನಿಂದಾಗಲಿ ನೀವು ಮಾಡಿಸಲಿ. ಪ್ರಾರಬ್ಧ ಕರ್ಮಾನುಸಾರ ಒಂದು ವೇಳೆ ಇದ್ರೆ ಅಲ್ಲೂ ದೇವರ ನೆನಪೇ ಕೊಡಿ, ದೇವರ ನೆನಪೇ ಕೊಡಿ. ಆದ್ದರಿಂದ ನಿಮ್ಮಿಂದ ವಿಶೇಷವಾದ ಭಗವಂತನ ಸ್ಮರಣೆ ಬರಲಿ ಅಂತ ಭಗವಂತನನ್ನ, ಲಕ್ಷ್ಮೀದೇವಿಯನ್ನ, ಪ್ರಾಣದೇವರನ್ನ, ಅಲ್ಲಿ ಆ ಸ್ವರಾಕ್ಷರ ಪ್ರತಿಪಾದ್ಯ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿ, ನೀವು ಈ ಸ್ಥಾನದಲ್ಲಿ ಇರೋದು ಮಾತ್ರ ಅಲ್ಲ, ನನ್ನ ಶರೀರದಲ್ಲಿ ಇದ್ದುಕೊಂಡು ಸರ್ವ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದೀರಾ, ನಿಮ್ಮ ಉಪಕಾರಕ್ಕೆ ಕೃತಜ್ಞ ನಾನು, ಭಗವಂತನ ಸ್ಮರಣೆ ಹೆಚ್ಚು ಮಾಡಿ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಅವರ ಅಂತರ್ಗತ ಬಿಂಬನೆಗೆ ಪ್ರಾರ್ಥನೆಯನ್ನು ಪೂಜೆಯಾಗಿ ಸಲ್ಲಿಸಬೇಕು. ನಮಃ ಅಂತ ಹೇಳಿದುಕೊಳ್ಳಿ, ಈ ತರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಂತರ ಮುಂದಕ್ಕೆ ಹೋಗ್ತಾರೆ, ಈ ರೀತಿ ವಿಶ್ವನ್ನ ಸ್ಮರಿಸೇ ಕಾರುಣ್ಯ ಮಾಡು. ಏನು ಮಾಡುತ್ತಾನೆ? ಆಯಾ ಇಂದ್ರಿಯಗಳ ವ್ಯಾಪಾರ ನಾಡಿಗಳ ಮೂಲಕ ಏನ್ ನಡೀತಾ ಇರುತ್ತೆ, ಬೇರೆ ಕಡೆ ಹೋಗೋದಿದ್ರೆ ಚೂರು ಕನ್ಸೆಷನ್ ದೇವರ ಕಡೆಗೆ, ದೇವರ ಕಡೆಗೆ ಬರ್ತಾ 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 ಬರುತ್ತೆ. ನಂತರ ಮುಂದೆ ಹೇಳುತ್ತಾರೆ, ಮುಂದೆ ಕಾವರ್ಗ ಉಕಾರ ತೈಜಸ ದೇವನ ಬರೆದು, ಮುಂದಿನ ಈ ಎರಡು ದಳಗಳ ಮಧ್ಯೆ ಯಾರಿದ್ದಾರೆ? ಉಕಾರ, ಆ ಓಂಕಾರದ ಎರಡನೇ ತುಂಡು, ಎಂಟು ತುಂಡಾಯಿತು ಓಂಕಾರ ಭಾಗ. ತುಂಡು ಅಂದ್ರೆ ಅಪೂರ್ಣ, ಮಾಮೂಲಾಗಿ ಒಂದಿದ್ರೆ ಅದು ತುಂಡು ಮಾಡಿದ್ರೆ ತುಂಡು ಪೂರ್ಣ ಅಲ್ಲ, ಅಪೂರ್ಣ. ಇಲ್ಲಿ ಹಾಗಲ್ಲ, ಓಂಕಾರ ಪೂರ್ಣ, ಓಂಕಾರದ ಎಂಟು ಭಾಗಗಳು ಪೂರ್ಣ. ಹೌದಾ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಉದ್ದನೆ, ಅದೇ ಕೂತಿದೆ. ಉಕಾರ ಅಂದ್ರೆ ತುಂಡು ಅಂತ ತಿಳಿಬೇಡಿ, ಪೂರ್ಣ ರೂಪ ಕೂತಿದೆ. ಉಕಾರ ಪ್ರತಿಪಾದ್ಯ ತೈಜಸ, ಇಲ್ಲಿ ಕ ವರ್ಗ ಕೂತಿದೆ. ಇಲ್ಲಿ ಅರ್ಥ, ಓಂಕಾರದ ಪ್ರಭೇದವಾದ ಉಕಾರದಿಂದ ಹುಟ್ಟಿದ್ದೇ ಕ ವರ್ಗ. ಅದು ಗೊತ್ತಿರ ನಮಗೆ, ಉಕಾರದಿಂದ ಹುಟ್ಟಿದ್ದೇ ಕ ವರ್ಗ, ಓಂಕಾರದಿಂದಲೇನೆ 51 ವರ್ಣಗಳು ಹುಟ್ಟಿತು ಅಂತ ಹೇಳುತ್ತಾರೆ. ಹೌದಾನೆ? ಓಂಕಾರದಿಂದ ವ್ಯಾಕೃತಿಗಳು 51 ವರ್ಣಗಳು ಹುಟ್ಟಿತು ಅಂತ ಹೇಳುತ್ತಾರೆ. ಆ 51 ವರ್ಣಗಳು ಓಂಕಾರದಿಂದ ಹೇಗೆ ಹುಟ್ಟಿತು ಅಂದ್ರೆ, ಓಂಕಾರ 8 ಹೋಳಾದರೆ ಒಂದೊಂದು ಹೋಳಿನಿಂದ ಒಂದೊಂದು ವರ್ಗ ಹುಟ್ಟುತ್ತಾ ಬಂತು. ಅದು ತಿಳಿಯಬೇಕಂತೆ. ಅಲ್ಲಿ ಓಂಕಾರದ ಪ್ರಭೇದ ಒಂದು ಆ ಅಂತ ಬಂತು, ಆ ಇಂದ ಸ್ವರಗಳು ಬಂದು ಅಂತಲ್ಲ, ಆ ವರ್ಣವಚ್ಚನಾದ ವಿಶ್ವ, ವಿಶ್ವದಿಂದ ಬಂದದ್ದೆಲ್ಲ ಅಕಾರ ಅದೇ ರೂಪಗಳು. ಚೂರು ಹಿಂದಕ್ಕೆ ಹೋಗಪ್ಪ, ಸ್ವಲ್ಪ ಡೀಪಾಗಿ ಹೇಳೋಣ, ಸ್ವಲ್ಪ ಒಳಗೆ ಕರ್ಕೊಂಡು ಹೆಚ್ಚು ಬೇಡ. ಇಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಇಲ್ಲಿ ರೂಪ ಹೇಗೆ ಗೊತ್ತಿರುತ್ತೆ, ಆ ಅಂದ್ರೆ ಹೇಗೆ ಅಂದ್ರು, ಇಲ್ಲಿ ಅಕಾರ ಇದೆ, ಓಂಕಾರದ ಅಕಾರ ಇದು ವಿಶ್ವ, ಇಲ್ಲಿಂದ ಹುಟ್ಟಿಕೊಂಡದ್ದು ಈ ಅಕಾರ, ಯಾವುದು ಸ್ವರದ ಅಕಾರ. ಇಲ್ಲಿ ಅಜ ಅಂತ ಹೇಳ್ತಾರೆ, ಅಂ ಅಜಾಯ ನಮಃ ಅಂತಿದೆ. ಈ ರೂಪ ಹೇಗಿರುತ್ತೆ ಅಂತ ಚಿಂತನೆ ಮಾಡಿದರೆ, ಅರಣ್ಯಕಾಚಾರ ಪ್ರಕಾರ ವಿಶ್ವಾತ್ಮಕ ಅಜಾಯ ನಮಃ ಅಂದ್ರೆ ವಿಶ್ವರೂಪಗಳು. ವಿಶ್ವರೂಪ ಅಂದ್ರೆ ಹೇಗಿರುತ್ತೆ? ವಿಶ್ವರೂಪ ಅಲ್ಲ, ವಿಶ್ವನಾಮಕ ಭಗವದ್ ರೂಪ ಹೇಗಿರುತ್ತೆ? ಆನೆ ಮುಖ, ಹೌದಾನೆ, 19 ಮುಖ, ಮಧ್ಯೆ ಆನೆ ಮುಖ, ಆಚೆ ಈಚೆ 9 ಮನುಷ್ಯರಂತಿರುವ ಮುಖ, ಹೌದಾನೆ, ಅದನ್ನ ವಿಶ್ವ ರೂಪ ಅಂತ ಕರೀತೇವೆ. ಅಂತ ವಿಶ್ವನ ರೂಪದಂತಿರುವ ಗೊಂಬೆಗಳು, ಸಕ್ಕರೆ ಗೊಂಬೆಗಳು 100 ಕೊಟ್ಟೆ ನಿಮಗೆ, ಅಂಟನ್ನು ಕೊಟ್ಟೆ. ಆ ಮೂರ್ತಿಗಳನ್ನ ಮುರಿಯಬಾರದು, ಮುರಿಯದೆ ಜೋಡಿಸಬೇಕು. ಹೇಗೆ ಜೋಡಿಸಬೇಕು ಅಂದರೆ, ಅಜ ಅಂತ ಭಗವದ್ ರೂಪ ಇದೆಯಲ್ಲ, ಆ ಆಕಾರಕ್ಕೆ ಬರುವಂತೆ ಜೋಡಿಸಬೇಕು. ಹಾಗಾದ್ರೆ ಮೇಲ್ನೋಟಕ್ಕೆ ಯಾವ ರೂಪ ಬಂತು? ಅಜ. ಒಳಗೆಲ್ಲ ವಿಶ್ವ,
ಹೌದಾನೆ. ಹಾಗೆ ಇಲ್ಲಿ ಅಜ ಅಂದ್ರೆ ವಿಶ್ವಾತ್ಮಕ ಅಜ, ವಿಶ್ವಾತ್ಮಕ ಆನಂದ, ವಿಶ್ವಾತ್ಮಕ ಇಂದ್ರ, ವಿಶ್ವಾತ್ಮಕ ಈಶಾನ, ಹೀಗೆ ಭಗವದ್ ರೂಪಗಳ ಚಿಂತನೆ ಎಂದು ಹೌದಾನೆ. ಅಂಥ ಅವನೇ ನನ್ನ ಬಿಂಬ, ಈ ರೀತಿ ಚಿಂತನೆ ಮಾಡ್ತಾ ಬರಬೇಕು ಅಂದ್ರು. ಸರಿಯಾ, ಮುಂದೆ ಹೋಗ್ರೆ ಕಾವರ್ಕ ಅಂದ್ರೆ ಉಕಾರದಿಂದ ಬರುವುದೇ ಹುಟ್ಟಿ ಬಂದದ್ದು ಕಾವರ್ಕ ಅಂದ್ರು. ಅಲ್ಲಿ ಹೀಗೆ ಇವ ನೋಡಿದಾಗ ಉಕಾರದಲ್ಲಿ ಪ್ರತಿಭಾತ ಯಾರು? ತೈರಸ. ಇಲ್ಲಿ ಕಾವರ್ಕ ಕಾ ಕಾ ಗಾ ಘಾ ಬಂದರೆ ಕಾ ಅಂತ ಹೇಳಿದರೆ ಕಾವರ್ಕಾಗೆ ಕಂ ಕಪಿಲಾಯ ನಮಃ. ಹೌದು, ಈ ಕಪಿಲ ಎಂಥವ? ತೈಜಸಾತ್ಮಕ ಕಪಿಲ. ತೈಜಸ ಅಂತ ಹೇಗಿರ್ತಾನೆ? ವಿಶ್ವನೇ, ವಿಶ್ವನದ್ದೇ ಇನ್ನೊಂದು ರೂಪ. ಅವನೂ 19 ಮುಖ, ಮಧ್ಯೆ ಆನೆ ಮುಖ. ಹೌದಾನೆ, ಅವನೇ ತೈಜಸ. ಅಂತ ತೈಜಸಾತ್ಮಕ ಕಪಿಲ, ತೈಜಸಾತ್ಮಕ ಕಪತಿ, ತೈಜಸಾತ್ಮಕ ಗರುಡ. ಹೌದು, ಹೀಗೆ ಭಗವದ್ ರೂಪಗಳು ಬರ್ತಾ ಇವೆ. ಹೌದಾ? ಅಲ್ಲ, ದೇವರು ಸರಿ, ಈ ದೇವತೆಗಳ ಚಿಂತನೆ ಹೇಗೆ ಅಂದ್ರೆ ಅಕಾರಕ್ಕೆ ಉಕಾರಕ್ಕೆ ದೇವತೆಗಳಿದ್ದಾರೆ, ಹಾಗೆ ಈ ಉಕಾರಕ್ಕೂ ದೇವತೆಗಳಿದ್ದಾರೆ. ಓಂಕಾರದ ಪ್ರಭೇದ ದೇವತೆಗಳು, ಆ ಅಕಾರ ಉಕಾರ ಮಕಾರ ಇದೆಯಲ್ಲ, ಅಲ್ಲೂ ದೇವತೆಗಳಿದ್ದಾರೆ. ಇಲ್ಲಿ ತಂ ಕಪಿಲಾಯ ನಮಃ ಅಂದಾಗ ದೇವರ ರೂಪ ಮಾತ್ರ ನೆನಪಾಗುತ್ತೆ. ಇಲ್ಲಿರುವ ದೇವತೆ ರೂಪ ಹೇಗಿರುತ್ತೆ ಅಂದ್ರೆ ಅವರೇ ಅಲ್ಲಿಂದ ಆ ರೂಪಗಳಿಂದ ಇಲ್ಲಿ ತಯಾರಾಗಿ ಬರ್ತಾರೆ, ಅವರ ರೂಪಗಳು ಹಾಗೆ ಇರುತ್ತೆ. ತಲೆ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸರಿ, ನಾನು ಮತ್ತು ಹೇಳ್ತೇನೆ. ಅದು ಷೋಡಶಿ ಚೆನ್ನಾಗಿ ಅರದು ಕೊಡದರೆ ಸುಲಭವಾಗಿ ಅರ್ಥ ಆಗಿ ಬಿಡುತ್ತೆ. ಯಾಕೆ ಷೋಡಶಿ ಕೇಳಿ ಅಂತ ಹೇಳಿ ಇಷ್ಟು ಹೇಳ್ತಾ ಇದ್ದೀನಿ. ಷೋಡಶಿ ಷೋಡಶಿ ಅಂತೀರಿ, ಏನದು ಅಂತ ಕೇಳ್ತೀರಾ? ಸ್ವಲ್ಪ ನನ್ನ ಅಪ್ಲಿಕೇಶನ್ ಆ್ಯಪ್ಗೆ ಹೋಗಿ ಅದರಲ್ಲಿ ನೋಡಿದರೆ ಷೋಡಶಿ ಅಂತಿರುತ್ತೆ. ಅದು ಹಾಕೊಂಡು ಬಿಡಿ, ನಿಮ್ ಕೆಲಸ ಮಾಡ್ತಾ ಇದೀವಿ. ಬಹಳ ಜನ ಹಾಗೆ ಮಾಡ್ತಾರೆ, ಕೆಲಸ ಮಾಡೋ ಕಾಲಕ್ಕ ನಡೀತಾ ಇರುತ್ತೆ, ಕೇಳ್ತಾ ಬಂದ್ರೆ ಅದು ತಲೆ ಇಳಿತಾ ಬರುತ್ತೆ, ಅರ್ಥ ಆಗ್ತಾ ಬರುತ್ತೆ. ಅವಾಗಿಂದ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಏನಿಲ್ಲ. ಹಾಗಾದ್ರೆ ಉಕಾರ, ಉಕಾರದಿಂದ ಹುಟ್ಟಿ ಬಂದ ಏನು ಈ ವರ್ಣಗಳು ಹುಟ್ಟಿ ಬಂದಿವೆ, ಇಲ್ಲಿ ಸ್ಮರಣೆ ಮಾಡೋದು ಹೇಗೆ? ಈ ಕ ಅಂತಿದೆಯಲ್ಲ, ಈ ಕ ಅಂದ್ರೆ ಪೃಥ್ವಿ. ಈ ಕಾ ಕಾ ಗಾ ಘಾ ಜ್ಞ ಈ ಎಲ್ಲವೂ ಕೂಡ ಯಾವುದನ್ನ ತೋರುತ್ತೆ? ಪಂಚಭೂತಗಳು ತೋರುತ್ತೆ. ಪಂಚಭೂತಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಂಚಭೂತಗಳಿಗೆ ಪೃಥ್ವಿ ಅಂದ್ರೆ ಅಭಿಮಾನಿ ಯಾರು? ಧರ. ಅಪ್ಪಗೆ ವರುಣ, ತೇಜಸ್ಸಿಗೆ ಅಗ್ನಿ. ಇಲ್ಲಿ ದೇವರು ಕೃಷ್ಣ, ಹರಿ, ಉಪೇಂದ್ರ, ಜನಾರ್ದನ, ವಾಯುವಿಗೆ ಪ್ರಭಾವಾಯು, ಆಕಾಶಕ್ಕೆ ಗಣೇಶ, ಅಚ್ಯುತ. ಹೌದು, ಸುಶೀಲ, ವಿದ್ಯಾ, ಸುಂದರಿ, ಸುಗಂಧಿ, ಕೃಷ್ಣಾರ್ಥ. ಒಂದು ಕೋಪಣ ಇಲ್ಲ ಅಂದ್ರು. ಹಾಗೆ ಮಾಡಬಾರದು, ಹೇಗೆ ಚಿಂತನೆ ಮಾಡಬೇಕು? ಅಷ್ಟದಳ ಕಮಲ ದಳ ಮಧ್ಯೆ ಸ್ಥಿತ, ದಳ ಮಧ್ಯೆ ಸ್ಥಿತ. ಯಾವ ದಳಗಳ ಮಧ್ಯೆ ಇದ್ದಾರೆ ಇವರು? ಮೊದಲನೇದು ಯಾವ ದಳ? ಪೂರ್ವ ದಿಕ್ಕಿನ ದಳ. ಇದೇನಾಗ್ಬೇಕು? ಇದು ಅಗ್ನಿ ದಿಕ್ಕಿನ ದಳ. ಹೌದಾ? ಇದೇ ಯಾವ ದಳ? ದಕ್ಷಿಣ ದಿಕ್ಕಿನ ದಳ. ಅಂದರೆ ಅಗ್ನಿ ದಕ್ಷಿಣ ಈ ಎರಡಕ್ಕೂ ಬರುವಂತ ಏನು ವಿಶೇಷವಾದ ಆ ಸ್ಥಳದಲ್ಲಿ ನನ್ನ ಹೃದಯ ಕಮಲದ ಆಗ್ನೇಯ ದಕ್ಷಿಣ ದಿಕ್ಕಿನ ಮಧ್ಯಸ್ಥಳದಲ್ಲಿ ದಳ ಮಧ್ಯಸ್ಥಳದಲ್ಲಿ ಇರತಕ್ಕಂಥ ತುಂಬ. ಹೌದಾ? ಉಕಾರವಚ್ಚನಾದ ತೈಜಸನಿಂದ ಹುಟ್ಟಿ ಬಂದ ಕಾವರ್ಗಕ್ಕೆ ನಿಯಾಮಕರಾದ ಪೃಥ್ವಿ, ಅಪೋ, ತೇಜಸ್ಸು, ವಾಯು, ಆಕಾಶಗಳಿಗೆ ಅಭಿಮಾನಿಗಳಾದ ಧರ, ವರುಣ, ಅಗ್ನಿ, ಪ್ರವಾಹ, ವಾಯು, ಗಣೇಶ, ಇವರಿವರಂತರ್ಗತ ಸುಶೀಲ ಸಮೇತ ಕೃಷ್ಣಾತ್ಮಕ, ವಿದ್ಯಾ ಸಮೇತ ಶ್ರೀಹರಿಯಾತ್ಮಕ, ಸುಂದರಿ ಸಮೇತ ಉಪೇಂದ್ರಾತ್ಮಕ, ಸುಗಂಧಿ ಸಮೇತ ಜನಾರ್ದನಾತ್ಮಕ, ಸುಖಿನಿ ಸಮೇತ ಅಚ್ಯುತಾತ್ಮಕ, ಮದ್ಬಿಂಬಮೂರ್ತಯೇ ನಮೋ ನಮಃ, ನನ್ನ ಬಿಂಬಮೂರ್ತಿಗೆ ನಮೋ ನಮಃ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ಕೇಳಬಹುದು. ಇದೆಲ್ಲ ಒಂದು ಪಟ್ಟಿ ತರ ಬರದು ಬರದು. ನಮಸ್ಕಾರ ಮಾಡೋದೆಲ್ಲ ಕನ್ನಡದಲ್ಲಿ ಬರದು,
ಈ ರೌಂಡು ಅಂತ ಹೇಳಿ ಒಂದು ಪುಸ್ತಕ ಬಂದು ಆಯಾ ವರ್ತುಲ ಅಲ್ಲಲ್ಲಿ ಯಾರಿದ್ದಾರೆ ಅಂತ ತೋರಬೇಕು. ಎದುರಿಗೆ ಸುಳಾದಿ ಇರಬೇಕು, ಅದರ ಪಕ್ಕದಲ್ಲೇ ನಮಸ್ಕಾರ ಮಾಡೋದು ಬರಬೇಕು. ಇದ್ರೆ ನೋಡಿ ಬೇಗ ಬೇಗ ತಟತಟನೆ ಮಾಡಬಹುದಲ್ಲ ಅಂದ್ರೆ ಬರುತ್ತೆ, ಅದು ನಿಮ್ ಕೈಗೆ ಬರುತ್ತೆ. ಒಂದು ಮುಂದೆ ಎಷ್ಟು ಇಷ್ಟು ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಮಲಗೋದರೊಳಗೆ ಎಷ್ಟೆಲ್ಲ ಚಿಂತನೆಗಳು ಮಾಡಬಹುದು ಅಂತ ಒಂದು ಸಿಲೆಬಸ್ ನಿಮ್ಮ ಕೈಗೆ ಕೊಡುವ ಪ್ರಯತ್ನ ನನ್ನ ತಲೆಯಲ್ಲಿದೆ. ಬೆಳಿಗ್ಗೆದ್ದ ಕೂಡಲೇ ಇಷ್ಟು ಗಂಟೆಗೆ ಏಳಿ, ಇಷ್ಟು ಗಂಟೆ ಒಳಗೆ ಈ ಚಿಂತನೆ ಮಾಡಿ, ಈ ಚಿಂತನೆ ಮಾಡಿ, ಸ್ನಾನ ಮಾಡಿ, ಏನು ಮಾಡ್ತಿರೋ ನಿಮ್ಮ ನಿಮ್ಮ ಕಾರ್ಯಗಳು, ಹೆಂಗಸರಿಗೂ ಗಂಡಸರಿಗೂ ಯಾರ್ಯಾರಿಗೆ ಪ್ರತ್ಯೇಕ ಪ್ರತ್ಯೇಕ, ಹೀಗೆ ಹೀಗೆ ಮಾಡಿಕೊಳ್ಳಿ, ಹೀಗೆ ಮಾಡಿಕೊಳ್ಳಿ, ರಾತ್ರಿ ಮಲಗೋ ಪರ್ಯಂತ ಹೀಗಾಗಲಿ ಅಂತ ಏನು ಅದಿಟ್ಟುಕೊಂಡ್ರೆ ಸಾಕು. ಮಿನಿಮಮ್ ಸಾಧನೆಗಳ ಚಿಂತನೆ ಏನಿದೆ ಮಿನಿಮಮ್ ಬಂದು ಬಿಡುತ್ತೆ. ಎಲ್ಲರೂ ಮಾಡುತ್ತಾ ಹೋಗಬಹುದು, ಮ್ಯಾಕ್ಸಿಮಮ್ ಒಳಗೆ ಹೋದ್ರೆ ಬರುತ್ತೆ. ಆ ರೀತಿ ಮಾಡಬೇಕು ಅಂತ ನನ್ನ ಸಂಕಲ್ಪ. ನಾನು ಬಹಳ ಸೋಮಾರಿ, ಅದು ಚೆನ್ನಾಗಿ ದೇವರಿಗೆ ಗೊತ್ತು ಜನಕ್ಕೂ ಗೊತ್ತು, ಯಾವುದು ಬರೀಲಿಕ್ಕೆ ನನಗಾಗಲ್ಲ. ಆಚಾರ್ಯರಿಗೆ ಈ ಸೋಮಾರಿತನ ಬಿಡಿಸಿ ಅವರು ಸರಿ ಬರೆಸಿ ನಮಗೆ ಬರುವಂತೆ ಮಾಡಯ್ಯಾ ಅಂತ ನೀವು ದೇವರನ್ನ ಕೇಳಿಕೊಂಡ್ರೆ, ದೇವರು ನನಗೆ ಪ್ರೇರಣೆ ಚೆನ್ನಾಗಿ ಮಾಡಿದರೆ, ನಾನು ಬರೆದರೆ, ನಿಮ್ಮ ಕೈಗೆ ಸೇರಿದರೆ ಹೋರಬಹುದು. ಸರಿ, ಮುಂದಕ್ಕೆ ಹೋಗೋಣ. ಕ ವರ್ಗಕ್ಕೆ ಧಾರುಣಿ ಉದಕ ಅಗ್ನಿ ವಾಯು ಗಗನ ಭೂತ ಮೂರೆರಡು ಸ್ಥಾಪಿಸಿ ಅಲ್ಲಿ ಮಾನಿಗಳನ್ನು, ಆ ಪಂಚಭೂತಗಳನ್ನ ಮಾನಿಗಳು ಅಂದರೆ ಕೇಳಬೇಕು, ಸ್ವಾಮಿ ನೀನೇ ತೈಜಸ, ಇವರಲ್ಲಿ ನಿಂತು ನನ್ನ ಶರೀರದಲ್ಲಿ. ನಮ್ಮ ಇಡೀ ಶರೀರ ತಯಾರಾಗಿದ್ದೇ ಪಂಚಭೂತಗಳಿಂದ, ಶರೀರದಲ್ಲೆಲ್ಲ ಪಂಚಭೂತಗಳು ಇಲ್ಲದ ಜಾಗೆಯಲ್ಲಿ ಎಲ್ಲ ಕಡೆ ಇವರು ನಿಂತಿದ್ದಾರೆ. ಏನು ಮಾಡಿಸ್ತಾರೆ? ಶರೀರದ ವ್ಯಾಪಾರವೆಲ್ಲ ಇವರಿಂದಲೇ ಆಗುತ್ತೆ. ಅದಕ್ಕೆ ಹೌದು, ನಮ್ಮಲ್ಲೂ ಇವರಿಂದಲೇ ವ್ಯಾಪಾರ, ಎಲ್ಲೋ ಪಾಕಿಸ್ತಾನ ಆಗಿದ್ರೆ ಅವರಿಗೂ ಇವರಿಂದಲೇ ವ್ಯಾಪಾರ. ಮತ್ತೆ ವ್ಯತ್ಯಾಸ ಏನು ಅಂದರೆ, ಇವರನ್ನ ನಾವು ಪ್ರಾರ್ಥನೆ ಮಾಡಿದರೆ ದೇವರ ಕಡೆಗೆ ನಮ್ಮ ಮನಸ್ಸು ಬರುವಂತೆ ಮಾಡುತ್ತಾರೆ. ಈ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ನಾವು ಈ ರೀತಿ ಚಿಂತನೆ ಮಾಡುವುದರಿಂದ ಏನು ವ್ಯತ್ಯಾಸ ಬರುತ್ತೆ ಜೀವನದಲ್ಲಿ? ಮಾಡ್ತಾ 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 ದಿನೇ ದಿನೇ ಭಗವಂತನ ಕಡೆಗೆ ಅಂತರಂಗದಲ್ಲಿ ಮನಸ್ಸು ಹೋಗ್ತಾ 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 ಬರುತ್ತೆ. ಇದು ಇದರ ಪ್ರಭಾವ. ಹೌದ್ ತಾನೆ? ಮುಂದಕ್ಕೆ ಹೊರಟರೆ ತಾರೇಶ ಸ್ವರ್ಭಾನ್ ಮಧ್ಯದಲ್ಲಿ ಸಿದ್ಧ. ಇದು ಪಂಚ ಭೂತಗಳು ಎಲ್ಲಿ ಸಿದ್ಧ ನೋಡಿ, ತಾರೇಶ ಸ್ವರ್ಭಾನು ಮಧ್ಯದಲ್ಲಿ ಸಿದ್ಧ ಅಂದ್ರು. ತಾರೇಶ ಯಾರು ನೋಡಿ, ಇಲ್ಲಿ ರಾಹು ಗುರು ಮತ್ತು ಬರ್ತಾರೆ. ಈ ಗುರುಗಳನ್ನ ಏನಂತಾರೆ, ಅವ್ರ ಹೆಂಡತಿ ಹೆಸರೇನು? ತಾರೇಶ ಅಲ್ವಾ, ತಾರಾಪತಿ ಯಾರು? ಹೌದು, ಸ್ವರ್ಭಾನ ಯಾರು? ರಾ. ಅವರಿಬ್ಬರ ಮಧ್ಯೆ ಇದು ಸಿದ್ಧ. ಹಾಗಾದರೆ ಗುರು ರಾಹುಗಳ ಮಧ್ಯೆ ಹೇಗಿದೆ? ಮುಂದೆ ಬರ್ತಾರೆ ನೋಡಿ, ಇಲ್ಲಿ ಹೇಳ್ತಾರೆ ಆರೋಹಿಣೇಯ ಗುರು ಇರುವರ ನಡುವೆ. ಇಲ್ಲಿ ಗುರು ಇದ್ದಾರೆ, ಇಲ್ಲಿರೋದು ಯಾರು? ಬುಧ, ಚಂದ್ರನ ಮಗ ಬುಧ, ಅದು ಗೊತ್ತು ನಮಗೆ. ಆದ್ರೆ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು? ತಾರಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಹೌದ್ ತಾನೆ? ಅದು ಗೊತ್ತು ಕತೆ. ಏನು ಕತೆ ಗೊತ್ತು? ಚಂದ್ರ, ಚಂದ್ರದೇವರು ಬೃಹಸ್ಪತಿ ಆಗ ಹೆಂಡತಿಯನ್ನ ಹೊತ್ತುಕೊಂಡೇ ಬಂದ್ಬಿಟ್ರು, ಅಲ್ಲೇ ಬರುತ್ತೆ, ಕರ್ಕೊಂಡೇ ಬಂದ್ಬಿಟ್ರು, ಆಕೆಯನ್ನ ತಮ್ಮ ಕೈ ಇಟ್ಟುಕೊಂಡಿದ್ರು, ಎಲ್ಲರೂ ಕೇಳಿದ್ರು ಬಿಟ್ಟುಕೊಡಯ್ಯ ಅವರ ಹೆಂಡತಿಯನ್ನ ಅಂತ, ಬಿಡ್ಲಿಲ್ಲ. ಅಲ್ಲಿ ಇವೆಲ್ಲ ಯಾಕೆ ಹೇಳ್ತೀರಾ? ಇಲ್ಲಿ ಇಂತಹ ಕಥೆಗಳು ಹೇಳಬಹುದಾ? ಸರಿಯಾಗಿ ಕೇಳಿ, ಇಲ್ಲದಿದ್ರೆ ಹಾಳಾಗಿ ಹೋಗ್ತೀವಿ. ಪುರಾಣ ಕೇಳಿ
ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಗೆ ಇದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಹಾಳು ಯಾವಾಗ್ತೀವಿ? ಪುರಾಣದಲ್ಲಿ ಬರುವಂತಹ ದೇವತೆಗಳ ಬಗ್ಗೆ ಹೀನಾಯ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ಸಾಕು, ನಾವು ಕಳೆಗೆ ಹೋಗೋದು ಖಚಿತ ಅಂತಾರೆ. ಇಲ್ಲಿರೋದು ಯಾರು? ಸಾಮಾನ್ಯರಲ್ಲ, ಮಹಾನುಭಾವರು ಕೂತಿದ್ದಾರೆ. ಈಗಲೂ ಬುಧ ಅಂದ್ರೆ ಆತನ ಸ್ಥಾನ ಅಂತಹದ್ದು. ಮತ್ತೆ ಅವರ ಹುಟ್ಟಿನ ಬಗ್ಗೆ ಸರಿಯಾಗಿ ತಿಳಿಯಬೇಕಲ್ಲ, ಆ ಪ್ರಯತ್ನ ನಮ್ಮ ವಿಜಯರಾಯರು ಪಡ್ತಾರೆ, ವಿಜಯ ಪ್ರಭುಗಳು ಪಡ್ತಾರೆ. ಇವರು ಯಾರ ಮಗ ಅಂದ್ರೆ ಹೇಳೋದಲ್ಲ, ತಾರೆಯನ್ನ ಕರೆಕೊಂಡು ಬಂದು, ತಾರಾದೇವಿಯನ್ನ ಬಿಡಯ್ಯ ಅಂದ್ರೆ ಬಿಡಲಿಲ್ಲ ಬ್ರಹ್ಮದೇವ. ಅದಕ್ಕೆ ದೊಡ್ಡ ಯುದ್ಧ ಆಯಿತಂತೆ, ಹರಿವಂಶದಲ್ಲಿ ಬರುತ್ತೆ. ಚಂದ್ರನ ಕಡೆ ಶುಕ್ರಾಚಾರ್ಯರು ದಾನವರೆಲ್ಲ ನಿಂತರು, ಆಚೆ ಬೃಹಸ್ಪತಿ ಆಚಾರ್ಯರ ಕಡೆ ರುದ್ರದೇವರು ದೇವತೆಗಳೆಲ್ಲ ನಿಂತರು. ದೇವದಾನವ ಸಂಗ್ರಾಮ ಯಾರು ಒಂದು ಹೆಣ್ಣಿಗಾಗಿ ತಾರಾದೇವಿಯನ್ನ ಬಿಟ್ಟುಕೊಡು ಅಂತ ಯುದ್ಧಕ್ಕೆ ಬಂದರೂ ಚಂದ್ರ ಬಿಟ್ಟುಕೊಳ್ಳಿಲ್ಲ. ಕೊನೆಗೆ ಬ್ರಹ್ಮದೇವರು ಬಂದರು, ನಿಲ್ಲಿಸಿದ್ರು, ಅಯ್ಯ ಬಿಟ್ಟು ಕೊಡು ಅಂತ ಹೇಳಿದಾಗ ಬ್ರಹ್ಮದೇವರ ಮಾತಿಗೆ ಬಿಟ್ಟು ಕೊಟ್ರು. ಯಾರು? ಚಂದ್ರ. ಅವಾಗ ಆಕೆ ಗರ್ಭಿಣಿ. ಆ ಗರ್ಭಿಣಿಯನ್ನು ನೋಡಿ ಬೃಹಸ್ಪತಾಚಾರ್ಯ ಹೇಳ್ತಾರೆ, ಈ ಗರ್ಭ ನೀನಿಟ್ಕೋಬಾರದು, ಬಿಟ್ಟು ಬಾ. ಅವಾಗ ಅವರು ಆಕೆ ಏನ್ ಮಾಡುತ್ತಾಳೆ, ಒಂದು ಕುಶಸ್ತಂಭ ಅಂದರೆ ಈ ದರ್ಭೆಗಳ ಇರುವಂತಹ ಜಾಗ, ಹುಟ್ಟಿದ ಜಾಗ, ಅಲ್ಲಿ ಆ ಮಗುವನ್ನ ವಿಸರ್ಜನೆ ಮಾಡಿ ಬರುತ್ತಾಳೆ. ಮಗು ಎದುರಿಗೆ ನಿಲ್ಲುತ್ತಾನೆ ಬುಧ. ಅವಾಗ ಕೇಳುತ್ತಾರೆ, ತೇಜಸ್ವಿ ಆಗಿರ್ತಾನೆ, ಯಾರ ಮಗ ಅಂತ ದೇವತೆಗಳು ಕೇಳುತ್ತಾರೆ. ಬಿಟ್ಟು ಹಾಗೇ ಕಥೆ ಇದೆ, ಅದೇ ಹೇಳ್ತಾ ಇದ್ದಾನೆ. ಅವಾಗ ಆಕೆ ಹೇಳಿಲ್ಲ. ಬ್ರಹ್ಮದೇವರು ಬಂದು ಕೇಳಿದಾಗ ಕೈ ಮುಗಿದು ಹೇಳುತ್ತಾಳೆ, ಈ ಮಗು ಚಂದ್ರನ ಮಗು, ಚಂದ್ರದೇವರ ಮಗು ಅಂತ ಹೇಳಿದ ಕೂಡಲೇ ಚಂದ್ರದೇವರು ಸಂತೋಷದಿಂದ ಆ ಮಗುವಿಗೆ ಗತ್ತಿ ಮುದ್ದಾಡಿ ವಿಶೇಷವಾಗಿ ಬುಧ ಅಂತ ನಾಮಕರಣ ಮಾಡುತ್ತಾರೆ. ಇಡೀ ದೇವತೆಗಳಿಗೆ ಸಂತೋಷ ಆಯಿತು. ಅದು ಸಂತೋಷ ಆಯಿತು, ನಮ್ಗೆ ದುಃಖ ಆಗ್ತಾ ಇದೆ. ಇದೇನ್ ದೇವತೆಗಳು, ಇದೇನ್ ಚರ್ಯ, ಇದೇನಿದು, ಈ ಜಗಳಾಟ ಏನು, ಗುರುಗಳ ಪತ್ನಿಯನ್ನು ಕರ್ಕೊಂಡು ಬರೋದೇನು, ಏನಪ್ಪ ನಾವೇನೋ ಕೇಳಿ ಇವ್ರು ನಮಸ್ಕಾರ ಮಾಡಬೇಕಂತ ಹೇಗೆ ಬುದ್ಧಿ ಬರುತ್ತೆ? ಅವಾಗ ಸಾಮಾನ್ಯ ಉತ್ತರ ಕೊಡೋದೇನು ಅಂದ್ರೆ, ದೊಡ್ಡವರು ಅವ್ರ ಚರ್ಯಾರ ನೀವೆಲ್ಲ ನೋಡ್ಲಿಕ್ಕೆ ಹೋಗಬಾರದು, ಅವ್ರೇನ್ ಮಾಡಿ ಸರಿ ಅದೇ ಸರಿ ಅಂತ ಒಳಗೆ ಹೆಗ್ಗಣೆ ಕಡಿತಾನೆ ಇರುತ್ತೆ. ಏನೋ ಸರಿ ಅಂತಪ್ಪ ಮೇಲೆ ಹೋಗ್ತಾ ಇರ್ತೀವಿ. ಹೌದು ತಾನೆ, ಬುಧ ಅಂತ ಬಂದ ಕೂಡಲೇ ಅಪ್ಪ ನಮಸ್ಕಾರ ಅದು ಬೇಡ ಅಂದ್ರು. ಅದಕ್ಕೆ ನೋಡಿ, ಯಾರ ಮಗ ನಮ್ಮ ಪ್ರಕಾರ? ತಾರಾದೇವಿ ಮಗ, ಚಂದ್ರ ತಾರೆಯರ ಮಗ. ಇಲ್ಲಿ ಕರೀತಾರೆ ಆ ರೋಹಿಣಿಯ ಅಂದ್ರು. ಚಂದ್ರನ ಹೆಂಡತಿ ಪ್ರಧಾನ ಯಾರು? ರೋಹಿಣಿ ದೇವಿ. ಆಕೆಯ ಮಗ ಬುಧ ಅಂತ ಕರೀತಾರೆ. ಇದು ಹೇಗ್ರಿ ಕೊಡುತ್ತೆ ಅಂದ್ರೆ, ಒಳಗೆ ರಹಸ್ಯ ಇದೆ. ಏನು ರಹಸ್ಯ ಅಂದರೆ, ರೋಹಿಣಿ ದೇವಿಯೇ ತನ್ನ ಪ್ರಾರಬ್ಧ ಕರ್ಮಾನುಸಾರ ತಾರಾದೇವಿಯಲ್ಲಿ ಒಂದು ರೂಪ ಬಂದು ಸೇರಿತು. ಆಕೆಯ ಪ್ರಾರಬ್ಧ ಪರಿಹಾರಕ್ಕಾಗಿ ಚಂದ್ರದೇವರು ಪರಿಗ್ರಹ ಮಾಡಿದರು. ಎಷ್ಟು ಕಾಲ ತಾರಾದೇವಿಯಲ್ಲಿ ರೋಹಿಣಿ ದೇವಿಯ ಸನ್ನಿಧಾನ ಇತ್ತೋ ಅಷ್ಟರ ಪರ್ಯಂತ ತಾರಾದೇವಿ ಚಂದ್ರನತ್ತೆ ಇದ್ದದ್ದು. ಅಲ್ಲಿ ಸ್ಪರ್ಶ ಮಾಡಿದಾಗ ತಾರಾದೇವಿ ಸ್ಪರ್ಶ ಆಗಲಿಲ್ಲ, ಬರೇ ರೋಹಿಣಿ ದೇವಿ ಸ್ಪರ್ಶ ಮಾತ್ರ ಆಯಿತು. ನಿಯತ ಪತಿಪತ್ನಿಯರ ಸ್ಪರ್ಶ ಮಾತ್ರ ಆಯಿತು, ಬೇರೊಬ್ಬರನ್ನ ಮುಟ್ಲಿಲ್ಲ. ಅದು ಮುಗಿದ ಕೂಡಲೇ ಕಳಿಸಿಕೊಟ್ರು. ಅಲ್ಲ, ಇದಕ್ಕೂ ಕಾರಣ ಯುದ್ಧಗಳಲ್ಲ ಯಾಕೆ ಅಂದ್ರೆ, ಹಾ, ಈ ಬುಧರನ್ನ ಬೃಹಸ್ಪತ್ಯಾಚಾರ್ಯರನ್ನ ದೇವತೆಗಳು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರಂತೆ. ಅವರಿಗೆಲ್ಲ ಗೊತ್ತು, ದೇವತೆಗಳೆಲ್ಲ ಅವರಿಗೆಲ್ಲ ಗೊತ್ತು, ದೈತ್ಯರಿಗೆ ಗೊತ್ತಿಲ್ಲ. ದೈತ್ಯರಿಗೆ ಗೊತ್ತಿಲ್ಲ, ಅವರೇನಂದುಕೊಂಡ್ರು, ಯಾಕೆ ಅಂದುಕೋಬೇಕು, ಅವ್ರಿಗೂ ತಿಳಿಸ್ಬಿಟ್ರೆ ಆಗುತ್ತಲ್ಲ, ಒಳಗೆ ಹೀಗಾಯಿತು ಅಂದ್ರೆ ಅವರು ಸೈಲೆಂಟ್ ಆಗಿರ್ತಾರೆ, ಅವ್ರು ತಿಳಿಯಬಾರದು. ಅವರೇನ್ ಮಾಡಬೇಕು ಅಂದ್ರೆ, ಅಯ್ಯೋ ಬುಧ ಅಂದುಕೊಳ್ಳೆ ಚೂರು ನಗು ಬರಬೇಕು, ಹಾಗೆ ಚಂದ್ರ ಅಂದುಕೊಳ್ಳೆ ಚೂರು ನಗು ಬರಬೇಕು, ತಾರಾದೇವಿ ಅಂದುಕೊಳ್ಳೆ ನಕ್ಕೇ ಬಿಡಬೇಕು. ಇದು ದೈತ್ಯರಿಗೆ ಬರಬೇಕು, ಅದರಿಂದ ಅಧಃಪತನ ಅವರಿಗೆ ಆಗಬೇಕು. ಅಷ್ಟಕ್ಕೆ ಯುದ್ಧ ನಡೆಸಿ ಕೊಟ್ಟಂತೆ ಮಾಡಿದರು. ಸಜ್ಜನರಿಗೆ
ಇಲ್ಲ. ಹೇಗೆ ದ್ರೌಪದಿ ದೇವಿಯಲ್ಲಿ ಐದು ಜನ ಇದ್ರು, ಯಾರ ಯಾರ ಗಂಡಂದರು ಮುಟ್ಟಿದಾಗ ಅವರವರಿಗೇನೆ ಸ್ಪರ್ಶ, ಬಿಕ್ಕವರಿಗಿಲ್ಲವೋ ಹಾಗೆ ನಡೆಯಿತು. ಅಂಥ ಅಪರೂಪದ ಶುದ್ಧವಾದ ಕೂಸು ಬುಧ. ಮತ್ತೆ ಈಗ ನಮಗೆ ಬರುತ್ತಾ ಬುಧ ಅಂದ ಕೂಡಲೆ, ತಾರಾದೇವಿ ಅಂದ ಕೂಡಲೆ, ಚಂದ್ರ ಅಂದ ಕೂಡಲೆ ಬರುತ್ತಾ ದೇವತೆಗಳು ಹೀಗೆ ಏನಾದರೂ ಮಾಡಿದ್ರು ಅಂದ್ರೆ ಒಳಗೇನೋ ಇರಬೇಕು ಅಂತ ಈಗ ಅರ್ಥ ಆಗುತ್ತಾ? ಹಾಗಾದರೆ ಪುರಾಣದಲ್ಲಿ ಎಲ್ಲಾದರೂ ಯಾರ ಬಗ್ಗೆ ಆದರೂ ಬಂದ್ರೆ ದೇವತೆಗಳು ಅಂದ್ರೆ ಅರ್ಥ ಏನು? ಯಾವಾಗಾದರೂ ಸರಿ ಶ್ರೀಹರಿಗೆ ಇಷ್ಟವಿಲ್ಲದ ಕಾರ್ಯಕ್ಕೆ ಅವರ ಮನಸ್ಸು ಸಹಜವಾಗಿ ಹೋಗೋದೇ ಇಲ್ಲ. ಅಂಥವರು ಯಾರಾದರೂ ಇದ್ರೆ ಅವರನ್ನ ದೇವತೆಗಳು ಅಂತ ಕರೀತಾರೆ. ಅಂಥವರ ಮನಸ್ಸು ಶ್ರೀಹರಿ ವಿಧಾನ ಮಾಡಿದ್ದಕ್ಕೆ ವಿರುದ್ಧವಾಗಿ ಹೋಯಿತ, ಅಲ್ಲೇನೋ ಕೂತಿದೆ ರಹಸ್ಯ ಅಂತ ಅರ್ಥ. ಅದು ನಾವು ತಿಳ್ಕೊಂಡ್ರೆ ಪುರಾಣ ಕೇಳಿದ್ದಕ್ಕೆ ಸಾರ್ಥಕ. ಅದು ಬಿಟ್ಟು ಮೇಲ್ನೋಟದ ಕಥೆಯನ್ನ ದೈತ್ಯರಂತೆ ತಿಳ್ಕೊಂಡು ಚೂರು ನಗು ನಮ್ಮ ಬಾಯಲ್ಲಿ ಮೂಡಿಸಿಕೊಂಡ್ರೆ ಅವರ ಜೊತೆಗೇನೆ ಸೇಮ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ದೈತ್ಯರ ಜೊತೆಗೇನೆ ಟಿಕೆಟ್ ಫ್ಲೈಟ್ ಅಲ್ಲಿ ಟ್ರೈನ್ ಅಲ್ಲಿ ಲೇಟ್ ಆಗುತ್ತೆ. ಈಗ ಚಿಂತನೆ ಮಾಡಿ ಫ್ಲೈಟ್ ಅಲ್ಲೇ ಬುಕ್ ಮಾಡಿ ಕಳಿಸಿಬಿಡುತ್ತಾರೆ. ಅದಕ್ಕೆ ನಮಗೆ ಎಷ್ಟು ಎಚ್ಚರ ಕೊಡುತ್ತಾರೆ, ರೋಹಿಣೇಯ ಎಂಬ ಶಬ್ದದಿಂದ ಇಷ್ಟೆಲ್ಲ ತಿಳಿಸಿಕೊಟ್ರು ನಮ್ಮ ವಿಜಯದಾಸರು. ಮತ್ತೆ ನಮಸ್ಕಾರ ಮಾಡಬೇಕಲ್ವಾ? ಹಾ, ಅದನ್ನು ಹೇಳ್ತಾ ಇದ್ದಾರೆ. ಆ ರೋಹಿಣೇಯ ಗುರು ಇರುವರ ನಡುವೆ, ಹಾ ಇವರಿಬ್ಬರ ಮಧ್ಯೆ ಯಾರು? ಮಕಾರ ಪ್ರಾಜ್ಞಮೂರುತಿ ಚಾವರ್ಗ ಒಂದೊಂದಕ್ಕೆ ಈರೆರಡು ಮೇಲೊಂದು ಜ್ಞಾನೇಂದ್ರಿಯಗಳುಂಟು. ವಾರ ವಾರಕ್ಕೆ ಬಿಡದೆ ತತ್ವೇಶರುಗಳ ವಾನವಾಸ ತೋರುವ ತುರಿಯ ದೇವನು. ಇಲ್ಲಿ ಮುಂದೆ ಹೋಗ್ತಾರಲ್ಲಿ, ಇಲ್ಲಿ ಏನು ಬಂದಿದೆ? ಯಾವುದು ಬಂತು ಇಲ್ಲಿಗೆ? ಮಕಾರ ಪ್ರಾಜ್ಞೆ ಮೂರುತಿ, ಮಕಾರ ಪ್ರಾಜ್ಞೆ ಆದಮೇಲೆ ತುರಿಯ ಮುಂದಕ್ಕೆ ಬರುತ್ತಾರೆ. ಇಲ್ಲಿ ಮಕಾರ ಮಕಾರ ವಚ್ಚನಾದ ಮಕಾರ ನಿಯಾಮಕನಾದ ಪ್ರಾಜ್ಞೆ ಇವರಿಂದಲೇ ಹುಟ್ಟಿ ಬಂದದ್ದು ಚ ವರ್ಗ. ಹೌದಾ? ಇಲ್ಲಿ ಹೇಗೆ ಚಿಂತನೆ? ಮಕಾರ ವಚ್ಚನಾದ ಅಂದ್ರೆ ಮಕಾರದಿಂದ ಹುಟ್ಟಿ ಬಂದ ಚ ಚ ವರ್ಗ ಅಂದ್ರೆ ಪ್ರಾಜ್ಞಾತ್ಮಕ ಚಂ ಚಾರವಂಗಾಯ ನಮಃ, ಚಂ ಛಂದೋಗಮ್ಯಾಯ ನಮಃ, ಜಂ ಜನಾರ್ದನಾಯ ನಮಃ. ಹೌದಾ? ಹಾಗಾದರೆ ಪ್ರಾಜ್ಞಾತ್ಮಕ ಚಾರವಂಗಾಯ ನಮಃ, ಪ್ರಾಜ್ಞಾತ್ಮಕ ಛಂದೋಗಮ್ಯಾಯ ನಮಃ, ಪ್ರಾಜ್ಞಾತ್ಮಕ ಜನಾರ್ದನಾಯ ನಮಃ ಅಂತ ಹೇಳಬೇಕು. ಹಾಗಾದರೆ ಇಲ್ಲಿ ಹೇ ಚಿಂತನೆ ಅಂದರೆ ನನ್ನ ಹೃದಯ ಕಮಲದ ಈ ದೇಶದ ಅದು ಈ ದಳಗಳ ಮಧ್ಯೆ ಇರುವಂತ ಶ್ರೋತ್ರ ತ್ವಕ್ ಘ್ರಾಣ ರಸನ ಚಕ್ಷುಸ್ಸು ಈ ಇಂದ್ರಿಯಗಳಿಗೆ ನಿಯಾಮಕರಾದ ದಿಗ್ದೇವತೆಗಳು, ಅಹಂಕಾರಿಕ ಪ್ರಾಣ ಅಶ್ವಿನಿ ದೇವತೆಗಳು, ವರುಣ ಸೂರ್ಯ ಇವರೊಳಗೆ ಇರತಕ್ಕಂಥ ಚಕಾರ ವಚ್ಚನಾದ ಪ್ರಾಜ್ಞಾತ್ಮಕ ಚಾರ್ವಂಗ ಅಭಿನ್ನ ಸನ್ಯಾಸಹಿತ ಶ್ರೀಧರ. ಹಾಗೆ ಇಲ್ಲಿ ಯಾರು ಹೇಳಿ? ಪ್ರಾಜ್ಞಾತ್ಮಕ ಛಂದೋಗಮ್ಯಾತ್ಮಕ ವೃಷಾಕವಿ ವಾಮನ, ಹೀಗೆ ವಾ ಶ್ರೀಧರ ವಾಮನ ತ್ರಿವಿಕ್ರಮ ಮಧುಸೂದನ ವಿಷ್ಣುವಾತ್ಮಕ ಬಿಂಬಮೂರ್ತಯೇ ನಮೋ ನಮಃ. ಒಂದೊಂದು ಕಡೆ ಮಾಡಿ ನೋಡಿ ಗೊತ್ತಾಗುತ್ತೆ. ಮಾಡತಾ ಮಾಡತಾ ಬಂದರೆ ಮನಸ್ಸು ಹದ 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 ಆಗ್ತಾ ಬರುತ್ತೆ. ಇಷ್ಟಿದ್ರೆ ಸಂತೋಷ ಆಗ್ತಾ ಇದೆಯಾ? ಇಷ್ಟಿದೆ ವಿಜಯರಾಜರು ಹೇಳಿಕೊಟ್ಟಿದ್ದಾರೆ ಅಂತ ದುಃಖ ಆಗ್ತಾ ಇಲ್ವಾ? ದುಃಖ ಆಗ್ತಾ ಇಲ್ವಾ? ಅಯ್ಯೋ ಇಷ್ಟು ಕಾಲ ಗೊತ್ತಾಗೇ ಇಲ್ಲ ಅಂತ ದುಃಖ ಆಗಿಲ್ವಾ? ಈ ಗೊತ್ತಾಯಿತು ಸಂತೋಷ. ಇಷ್ಟು ಕಾಲ ಬರದಂತೆ ಬದುಕಿದೀವಿ, ಇದೊಂದು ತಗಡದಂತೆ ಇದ್ಕೊಂಡು ಇಷ್ಟು ರಹಸ್ಯ ಇದೆ ಅಂತ ವಿಜಯರಾಜರು ಹೇಳಿದ್ರೆ ಗೊತ್ತಾಯಿತು ಅಪ್ಪ. ಆದರೆ ಆಗತ್ತಾಯಿತು ಇನ್ನಾದರೂ ಒಳ್ಳೆ ಹಾಡಿ ಹಿಡಿಯುವ ಪ್ರಾಣಿ ಹೌದಾನೆ? ಹಾಗೆ ಚಿಂತನೆ ಮಾಡೋಣ. ಹಾಗಾದರೆ ಅವಾಗ ಮತ್ತೆ ಬರುತ್ತೆ, ಅಯ್ಯೋ ಇಷ್ಟು ಜೀವನ ಹಾಳಾಗೋಯ್ತಲ್ಲ, ಇಷ್ಟು ಕಾಲ ಮಾಡಿದ್ದೆಲ್ಲ ಕೃಷ್ಣಾರ್ಪಣ ಬಿಡ್ಲಿಕ್ಕೆ ಈ ತರ ಬಿಡ್ಲಿಕ್ಕೆ ಆಗಿಲ್ಲಲ್ಲ ಅಂದ್ರೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಯಾಕೆ ಚಿಂತೆ ಮಾಡ್ತೀಯ? ಪಶ್ಚಾತ್ತಾಪ ಬಂತ? ಎಷ್ಟೇ ಸಂಕಲ್ಪ ಸ್ವಾಮಿ ನನ್ನ ಹುಟ್ಟೆಯಿಂದ
ಇಷ್ಟರ ಪರ್ಯಂತ ನೀನೇ ಈ ಚಕ್ರಾಧ್ಯ ಮಂಡಲದಲ್ಲಿ ಎಲ್ಲಾ ದೇವತೆಗಳ ಮೂಲಕ ಹೀಗೆ ಹೀಗೆ ಇಲ್ಲೇ ನೋಡಿ ಸಪರೇಟ್ ತಗೊಳ್ಳಿ. ಹೇ ಸ್ವಾಮಿ ಬಿಂಬಮೂರ್ತಯ್ಯೇ ನಮೋ ನಮಃ ಅಂತ ಹೇಳಿದ್ರ ಇಲ್ಲಿ ನೀನೇ ಹುಟ್ಟಿದಾಗಲಿಂದ ನನ್ನ ಹೃದಯದ ಮೂಲದಲ್ಲಿ ನಿಂತು ಈ ಇಂದ್ರಿಯಗಳ ಮೂಲಕ ಅಲ್ಲಲ್ಲಿ ಕೆಲಸ ಮಾಡಿಸಿ ಆ ದೇವತೆಗಳನ್ನ ಇಲ್ಲಿಟ್ಟು ಇಲ್ಲಿ ಮೂಲಕ ನೀನೇ ಸ್ವೀಕಾರ ಮಾಡಿ ನನ್ನ ಕರ್ಮಗಳನ್ನ ನೀನೇ ನನ್ನ ಕರ್ಮಗಳನ್ನ ಸ್ವೀಕಾರ ಮಾಡಿದ್ದೀಯ ಆಗ ನನಗೆ ಗೊತ್ತಿಲ್ಲ ಈಗ ಕೃತಾರ್ಪಣೆ ಬಿಡುತ್ತೇನೆ ಕೊಡು ಅಂತಾರೆ ದೇವರು. ನನಗಲ್ಲ ವಿಷ್ಣು ತೀರ್ಥರಿಗೆ ಚಪ್ಪಾಳೆ ತಟ್ರಿ ಹೌದಾನೆ ಜೋರಾಗಿ ತಟ್ರಿ ಅಲ್ಲ ಈಗ ಪ್ರವಚನ ಮಾಡ್ತಾ ಇದ್ದೇನೆ ಚಪ್ಪಾಳೆಯಾಗಿ ತಟ್ಟಬೇಕು ಈಗ ನನಗೂ ಮೈಕಿಗೋ ನನಗೆ ತಟ್ಟಬೇಕು. ಹಾಗೆ ಪ್ರವಚನ ಮಾಡುವುದು ವಿಷ್ಣು ತೀರ್ಥರು ವಿಜಯರಾಯರು ನಾನೀ ಮೈಕರಂತೆ ಇದ್ದೆ ನನಗೆ ತಟ್ಟಿದ್ರೆ ಏನು ಉಪಯೋಗ ಬೇಸ್ಟ್ ಹೌದಲ್ವ ಅವರಿಗೆ ತಟ್ಟಬೇಕು ಅವರಿಗೆ ಜೋರ ಸರಿ ಮುಂದೆ ಹೇಳುತ್ತಾರೆ. ಹಾಗಾದರೆ ಪ್ರತಿಯೊಂದು ಕಡೆ ಹಿಂದಿನ ಕರ್ಮಗಳು ನೀವು ಮಾಡಿಸಿದ್ದು ನಿಮಗರ್ಪಿತ ಅಂತ ಹೇಳುತ್ತಾ ಇವತ್ತೇನೋ ನೆನಪಾಯಿತು ನಾಳೆ ಬೆಳಿಗ್ಗೆ ಏನೋ ಫೋನೋ ಏನೋ ತೊಂದರೆ ಏನೋ ಜಗಳ ಏನೋ ಮನಸ್ಸೆಲ್ಲ ಚಿಂತೆ ಭೀಕರ ಆಗಿತ್ತು ರಾತ್ರಿ ಡಿಸ್ಟರ್ಬ್ ಆಗಿತ್ತು ಬೆಳಿಗ್ಗೆ ಎದ್ದು ಕೂಡ ತಲೆ ಅದರೆ ಇತ್ತು ಇದ್ಯಾವುದೂ ಇಲ್ಲ ಚಕ್ರ ಇಲ್ಲ ಅಬ್ಜ ಇಲ್ಲ ಮಂಡಲ ಇಲ್ಲ ಕೃಷ್ಣಾರ್ಪಣ ಹೋಗೇ ಬಿಟ್ಟು ಮತ್ತ ರಾತ್ರಿ ನೆನಪಾಯಿತು ಒತ್ತೇನು ಚಿಂತನೆ ಮಾಡಲಿಲ್ಲ ಅಂತ ಆವಾಗ ಇದು ಯಾವಾಗ ಕೊಟ್ಟಿರ್ತಾರೆ ಅವತ್ತೇ ಮಾಡಿಬಿಡಿ ಸ್ವಾಮಿ ಮುಂದೆ ನನ್ನ ಪರಿಸ್ಥಿತಿ ಹೇಗಿರುತ್ತೋ ನೆನಪಿರುತ್ತೋ ಇಲ್ಲವೋ ನಾನು ಸಾಯೋ ಪರ್ಯಂತ ನೀವು ಮಾಡಿಸುವ ಸಕಲ ಕರ್ಮಗಳು ನಿಮಗೆ ಅರ್ಪಿತ ಹರಿಯೇ ಅಂತ ಈಗಲೇ ಅಡ್ವಾನ್ಸ್ ಚೆಕ್ ಕೃಷ್ಣಾರ್ಪಣ ಅಂದ್ರೆ ದೇವರು ತಗೊಳುತ್ತಾನಂತೆ ಚೆನ್ನಾಗಿ ಹಾಗೆ ಕೊಟ್ಟು ದೇವರ ತಗೊಂಡು ಅಕ್ನಾರೆಜ್ಮೆಂಟ್ ಬಂದವರು ಹೇಳಿದ್ದು ಯಾರು ವಿಟ್ಟು ತೀರ್ಥರೆ ಮೊದಲಾದವರು ಮಧ್ವರಾಯರು ಹೇಳುತ್ತಾರೆ ಇದನ್ನ ಅಲ್ಲಿ ಹೇಳಿದ್ದನ್ನೇ ವಿಟ್ಟು ತೀರ್ಥರು ವಿಜಯದಾಸರು ಎಲ್ಲರೂ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಹೇಳಿದ್ರು ತದನಂತರ ಮುಂದಕ್ಕೆ ಬಂದರೆ ಮುಂದೆ ಹೇಳುತ್ತಾರೆ ವಾರ ವಾರಕ್ಕೆ ಬಿಡದೆ ತತ್ವೇಶರುಗಳ ವಾಸ ತೋರುವ ತುರಿಯ ದೇವನು ತಾವರ್ದ ಕೈದು ಮೀರದೆ ಕರ್ಮೇಂದ್ರಿಯ ಪಾಣಿ ಪಾದದಿ ಪಂಚ ಪಾದಾದಿ ಪಂಚ ಕಾರಣಿಕರಲ್ಲಿ ವಸ್ವಾದಿ ನಿರ್ಜರರು ಸಾಲಿರೈ ಇವು ನೋಡಿ ವಿಶೇಷವಾಗಿ ನಾದ ಅಂತ ಓಂಕಾರ ಪ್ರಭೇದ ಅದಕ್ಕೆ ವಾಚ್ಯಯಾರು ತೊರೆಯ ಆ ನಾದದಿಂದ ಹುಟ್ಟಿ ಬಂದದ್ದೇ ಟಾವರ್ಕ ಹೌದಾ ಇಲ್ಲಿ ಹೇಗೆ ನಾದ ಪ್ರತಿಪಾದ್ಯ ತುರ್ಯಾತ್ಮಕ ಟಂಕಿರೇ ನಮಃ ತುರ್ಯಾತ್ಮಕ ಠಕಳಾಯ ನಮಃ ತುರ್ಯಾತ್ಮಕ ಡರಕಾಯ ನಮಃ ತುರ್ಯಾತ್ಮಕ ಧರಣೇ ನಮಃ ತುರ್ಯಾತ್ಮಕ ನಾತ್ಮನೇ ನಮಃ ಅಲ್ಲದೆ ತುರ್ಯಾತ್ಮಕ ಟಂಕಿರೇ ನಮಃ ಅಂತ ಹೇಳಿದ್ವಲ್ಲ ತುರಯಾತ್ಮಕ ಟಂಕಿನ್ಯಾತ್ಮಕ ಮಂಗಳ ಸಮೇತ ಋಷಿಕೇಶಾತ್ಮಕ ಮದ್ಬಿಂಬಮೂರ್ತಯೇ ನಮಃ ಅಲ್ಲಿ ಒಟ್ಟೆ ಹೇಳ್ಬಿಟ್ಟಿ ಅವರಂದ್ರು ಎಲ್ಲ ಸೇರ್ಸಿ ಹೇಳ್ತೀರಾ ಒಬ್ಬೊಬ್ಬರಿಗೆ ಹೇಳಿ ಅಂದ್ರು ಇವರೆಲ್ಲರೂ ಅಲ್ಲ ನನ್ನ ಶರೀರದಲ್ಲಿರುವ ಏನು ವಾಕ ಪಾಣಿಪ ಅಲ್ಪಾಯುವ ಅಪಸ್ಥ ಅಲ್ಲಿರುವ ಎಲ್ಲ ಒಟ್ಟಿಗೆ ಗ್ರೂಪ್ ಹೇಳಿದ್ರೆ ಅವ್ರು ಸಿಟ್ಟು ಬಂತು ಒಬ್ಬೊಬ್ಬರಿಗೆ ಹೇಳ್ರಿ ಊಟ ಬಡಿಸೋ ಕಾಲಕ್ಕೆ ಎಲ್ಲರಿಗೆ ಸೇರಿಸಿ ಒಂದೆಲೆ ಹಾಕ್ತೀರಾ ಒಬ್ಬೊಬ್ಬರಿಗೆ ಒಂದು ಹೇಳಿ ನೀವು ಬನ್ನಿ ನೀವು ಬನ್ನಿ ಅಂತ ಕರಿಬೇಕಲ್ಲ ನಿಮ್ ಗುಂಪಿಗೆ ನೀವೆಲ್ಲ ಬನ್ನಿ ಅಂದ್ರೆ ಸೆಡ್ಕೊಂಡಿರ್ತಾರೆ ಮದುವೆ ಕಾಲಕ್ಕೆ ಒಬ್ಬೊಬ್ಬರನ್ನ ಹೋಗಿ ಗಡ್ಡ ಹಿಡ್ಕೊಂಡು ಬನ್ನಿ ಅಂತ ಕರೆದ್ರು ಬರಲ್ಲ ಯಾಕೆ ಜಗಳಾಡಲಿಕ್ಕೆ ಸರಿಯಾದ ಟೈಮ್ ಅದು ಕಾದುಕೊಂಡಿರ್ತಾರೆ ಆ ಕರೆದಿಲ್ಲ ಅಂತ ಯುದ್ಧ ಮದುವೆ ಅಂದ್ರೆ ಯುದ್ಧ ಅಂತ ಅರ್ಥ ದೇವರ ಆರೋ ಸಂಗ್ರಾಮ ಮತ್ತೆ ಕರಿಬೇಕಲ್ಲ ಹಾಗಾದ್ರೆ ಇಂಡಿವಿಜುವಲ್ ಕರಿಬೇಕಂತ ಹೇಗೆ ಅದಕ್ಕೆ ಹೇಳ್ತಾರೆ ನನ್ನ ಶರೀರದಲ್ಲಿರುವ ಈ ದಳ ಇದು ಮತ್ತು ಕಾಮನ್ ಹೇಳ್ಕೋಬೇಕು ನನ್ನ ಶರೀರದಲ್ಲಿರುವ ವಾಕ್ಯಗೆ ಅಭಿಮಾನಿಗಳಾದ ಅಗ್ನಿಯಂತರ್ಗತ ನಾದ ಪ್ರತಿಪಾದ್ಯ ತುರ್ಯಾತ್ಮಕ
ತಂಕಿನ್ಯಾತ್ಮಕ ಮಂಗಲಾ ಸಮೇತ ಋಷಿಕೇಶಾತ್ಮಕ ನನ್ನ ಬಿಂಬಮೂರ್ತಿಗೆ ನಮೋ ನಮಃ. ಸ್ವಾಮಿ, ನೀನು ಈ ದಿನ ನನ್ನಿಂದ ವಾಕಿನಲ್ಲಿ ನಿಂತು ನುಡಿಸುವ ನಾನಾ ಶಬ್ದಗಳು, ಈ ಅಗ್ನಿದೇವರು ಎಲ್ಲರೂ ನೀವೇ ನಿಂತು ನಿಮ್ಮ ಪೂಜಾ ಅಂತ ಅಗ್ನಿದೇವರು ಅರ್ಪಣೆ ಮಾಡುತ್ತಾರೆ. ಈ ವಾಕಿನಿಂದ ನಡೆಯುವ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಹಾಗೆ ಇಲ್ಲಿ ನನ್ನ ಶರೀರದಲ್ಲಿರುವ ಪಾಣಿ ಕೈ ಅದಕ್ಕೆ ಇಂದ್ರಿಯಕ್ಕೆ ಅಭಿಮಾನಿಗಳಾದ ದಕ್ಷ ಪ್ರಜಾಪತಿಗಳ ಹೊರಗಿರತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಡಬೇಡಿ, ಬಿಟ್ಟರೆ ಕೃಷ್ಣಾರ್ಪಣ ಎಲ್ಲ ದೈತರು ಕೊಟ್ಟು ಬಿಡ್ತಾರೆ. ನೀವು ಕಷ್ಟಪಟ್ಟು ಹೇಗಿರುತ್ತೆ ಗೊತ್ತಾ? ಅದ್ಯಾವುದೋ ಒಂದು ಒಬ್ಬ ಕಥೆ ಬೇರೆ ಹೇಳಿಬಿಡ್ತೀನಿ, ಮಧ್ಯೆ ಮಧ್ಯೆ ಹೇಳಿದ್ರೆ ಚೆನ್ನಾಗಿರುತ್ತಂತೆ. ನಾನು ಹರಿಕಥೆ ತರ ಹೇಳ್ತೇನೆ, ಪ್ರವಚನ ಹತ್ರ ಹೇಳ್ತಾ ಇಲ್ಲ, ಹರಿಕಥೆ ಅಲ್ವಾ, ಇದೇ ಥರ ಹೇಳ್ತಾ ಇದ್ದೀನಿ. ಹರಿಕಥೆಯಲ್ಲಿ ಚೂರು ಮಧ್ಯೆ ಕಥೆ ಬರಬೇಕು, ಬೇರೆ ಕಥೆ ನೋಡು ಯಾವ. ಒಬ್ಬ ದೊಡ್ಡ ವ್ಯಕ್ತಿ ಕೊಟ್ಟಾದೀಶ್ವರ ಕಾಫಿ ಕುಡ್ಕ ಕೂತಿದ್ದ. ಅವನ ಕಣ್ಣಿಗೆ ಇರು ಬಿತ್ತು, ಅವನಿದ್ರೆ ಹೀಗೆ ಅವನ ಮನೆಯಲ್ಲೇ ಹೋಗ್ತಾ ಇತ್ತು. ಆ ವಿರು ಏನು ಮಾಡಿತ್ತು ಅಂದ್ರೆ, ದೊಡ್ಡ ಎಲೆ, ದೊಡ್ಡ ಎಲೆ ಅದನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಹೇಗಿತ್ತಪ್ಪ ಅಂದ್ರೆ, ಅದು ಹೊರಿಲಾರದೆ ಹೊರಿಲಾರದೆ ಹೊತ್ಕೊಂಡು ಹೊತ್ಕೊಂಡು ಹೋಗ್ತಾ ಇತ್ತು. ಅಪ್ಪ ನೋಡ್ತಾ ಇದ್ದ, ಅಯ್ಯೋ ಪಾಪ. ಆದ ಮೇಲೆ ಮತ್ತೆ ಅದಕ್ಕೆ ಸಮುದ್ರ ಏನು ಚುಕ್ಕು ನೀರು ಚುಕ್ಕಿ ಬಂದಿತ್ತು, ನೀರಿನ ತುಂಡು ಸ್ವಲ್ಪ ಅದಕ್ಕೆ ಸಮುದ್ರ. ಅದಕ್ಕೆ ಏನು ಮಾಡಿತ್ತದು ಅಂದ್ರೆ, ಆ ಎಲೆಯನ್ನೇ ಆ ನೀರಿನ ಮೇಲೆ ಹಾಕಿ ತಾನು ಮಾಡ್ಕೊಂಡು ಹೋಗಿ ಎಲೆಯನ್ನು ಸೆಳ್ಕೊಂಡು ಹೋಗು. ಅದು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಎಷ್ಟು ಬುದ್ಧಿ ಬಳಸ್ತಾ ಇದೆ, ಎಷ್ಟು ಕಷ್ಟ ಪಡ್ತಾ ಇದೆ. ಕೊನೆಗೆ ತಗೊಂಡು ಹೋಗಿ ನೋಡ್ತಾ ಇದ್ದಾನೆ, ಕಾಫಿ ಕುಡಿಯೋದು ಬಿಟ್ಟು ನೋಡ್ತಾ ಇದ್ದಾರಂತೆ. ನೋಡೋ ಕಾಲಕ್ಕೆ ಅದು ಹೋಗುವುದೆಲ್ಲಿಗೆ, ತನ್ನ ತೂತಿನಲ್ಲಿ ಹೋಗ್ತಾ ಇದೆ. ಹೋಗೋ ಹೊತ್ತಿಗೆ ಅವಾಗ ಗೊತ್ತಾಯಿತು, ಏನು ಇದು ತೂತಲ್ಲಿ ಹಿಡಿಸಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬಿಟ್ಟು ಒಳಕ್ ಹೋಯ್ತು. ಅದು ನೋಡಿದ ಕೂಡಲೇ ಅವನು ನೆನಪಾಯ್ತಂತೆ, ಹೌದು ನಾನು ಮಾಡೋದು ಇದೆ ಅಲ್ವಾ. ಇಷ್ಟೋ ಜನ್ಮದಲ್ಲಿ ದೊಡ್ಡ ಎಲೆ ತರ ಅದು ಇದು ಸಂಪಾದನೆ ಮಾಡಿ 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 ನನ್ನ ತೂತಿಗೆ ಸತ್ತ ಮೇಲೆ ತೂತಿಗೆ ಹೋಗುವಾಗ ಬಿಟ್ಟೇ ಹೋಗ್ಬೇಕಲ್ಲ. ಹಾಗಾದರೆ ನಾನು ಇರುವೆ ತರ ಆಗಬಾರದು ಅಂತ ಬಿಟ್ಟು ಬಂದಂತೆ. ಹಾಗೆ ಈ ದೊಡ್ಡವರಿದ್ದಾರೆ, ಮಹಾನುಭಾವರಿದ್ದಾರೆ, ಆ ಎಚ್ಚರ ಕೊಡುವುದೇ ಇವರು. ಅದಕ್ಕೆ ನನ್ನ ವಾಕು ಪ್ರತಿಯೊಬ್ಬರದ್ದು ಹೇಳ್ತಾ ಬರಬೇಕು. ಏನಂತ, ನನ್ನ ಈ ಇಂದ್ರಿಯ ಆಚರಣೆ ವ್ಯರ್ಥ ಆಗದಿರಲಿ, ಇಡೀ ಬದುಕು ಹೇಗಿರಬೇಕು. ಆ ಇರು ಒಳ್ಳೆ ಸಕ್ಕರೆ ತನ್ನ ಬಾಯಿಗೆ ಎಟಕುವಷ್ಟು ಕಚ್ಚಿಕೊಂಡು ಹೋಗಿದೆ, ಸರ್ರಂತ ಹೋಗ್ತಾ ಇತ್ತು ತೂತಲ್ಲಿ. ಹಾಗೆ ನನ್ನ ವಾಕ್ ಪಾಣಿ ಪಾದ ಬಾಯು ಉಪಸ್ಥಗಳ ನಿಯಾಮಕರಾದ ಒಳಗೆ ಭಗವಂತ ನೀನೇ ನಿಂತು ನನ್ನ ಇಂದ್ರಿಯಗಳ ವ್ಯಾಪಾರ ನಡೆಸ್ತಾ ಇದೀಯ. ನನ್ನ ಬಾಯಿಗೆ ಎಟಕುವ ನಿನ್ನ ಸ್ಮರಣೆ ಎಂಬ ಸಕ್ಕರೆ ಸಿಗುವಂತೆ ಮಾಡಯ್ಯ. ಇದು ಪ್ರಾರ್ಥನೆ ಹೌದಾನೆ? ಇಲ್ಲದಿದ್ರೆ ಸುಮ್ಮನೆ ಬರಡು. ಏನ್ ಮಾಡ್ತೀವಿ ನಾವು? ಇಷ್ಟು ತಳಪಣ ಮೇಲೆ ಇಷ್ಟು ಕಾಲ ತಗಡಿನಲ್ಲಿ ರಂಗೋಲಿಯಲ್ಲಿ ಬರಿತಾ ಇದ್ವಿ, ಈಗ ಮನಸ್ಸಲ್ಲಿ ಬರೋದು ನಾನಂತೆ ಟಂಕಾಂಟಿ ಅಗ್ನಾರ್ಪಣ. ಅಯ್ಯೋ ರಾಮ, ಏನಿದು, ಏನು ಕೇಳಬೇಕು, ಏನು ಕೊಡುತ್ತಾರೆ, ಹೇಗೆ ಚಿಂತನೆ, ಅದರಲ್ಲಿ ಮೈ ಮರೆಯೋದು ಹೇಗೆ, ಅದೇ ಗೊತ್ತಿಲ್ಲದೆ ಬರೇ ಬರಡಾಗೆ ಸಾಧನೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಒಳಗೆ ಚೂರೂ ಏನು ರಸ ಇಲ್ಲದೆ ಆ ರಸವನ್ನು ತುಂಬಿಕೊಡುತ್ತಾ ಇದ್ದಾರೆ. ಹೇಳುತ್ತಾರೆ, ಕರ್ಮೇಂದ್ರಿಯಗಳಿವು, ವಾಕು ಪಾಣಿ ಪಾದ ಪಾಯು ಉಪಸ್ಥ, ಹೀಗೆ ಬಿಂಬನನ್ನು ಚಿಂತನೆ ಮಾಡುತ್ತಾ ಹೇ ಸ್ವಾಮಿ, ಪ್ರತಿಯೊಂದಕ್ಕೂ ಕೂಡ ಹೇ ಸ್ವಾಮಿ, ಕೈಯಿಂದ ಮಾಡಿಸುವ ಸಕಲ ಕರ್ಮಗಳು ಬೆಳಗ್ಗೆದ್ದು ಈ ಚಿಂತನೆ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಚಕ್ರಾರ್ಥ ಮಂಡಲ ಎದುರಿಗಿಟ್ಟುಕೊಂಡು ಹೃದಯದಲ್ಲಿ ಬರುವವರಿಗೂ ಎದುರಿಗಿಟ್ಟುಕೊಂಡು ನೋಡುತ್ತಾ ಒಂದೊಂದು ಎದುರಿಗಿದ್ರೆ ತೊಂದರೆ ಇಲ್ಲ, ಬಾಯಿಪಾಠ ಮಾಡಿಲ್ಲ ಅನ್ನೋ ತೊಂದರೆ ಇಲ್ಲ, ಎದುರಿಗಿಟ್ಟುಕೊಳ್ಳಿ. ಸೆಂಟರಿಂದ ಶುರುವಾಗಲಿ, ಒಂದೊಂದು ರೌಂಡ್ 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 ಹತ್ತ ಹತ್ತ ಕೊನೆ ರೌಂಡ್ ಮುಗಿಯೋದೊತ್ತಿಗೆ ಸ್ನಾನ ಕೇಳಬಹುದು ನಾಲ್ಕು ಗಂಟೆಗೆ ಎದ್ದಿದ್ರೆ ಹೋಗ್ತಾನೆ. ಆ ರೀತಿಯಲ್ಲಿ ಪ್ರತಿಯೊಂದು ಕಡೆ ಹೇ ಸ್ವಾಮಿ, ವಾಕಿನಲ್ಲಿ ನೀ ನಿಂತುಕೊಂಡು ಇವತ್ತು ನೀನು ನುಡಿಸುವ ಸಕಲ ಶಬ್ದಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಕ
ಕೈಯಿಂದ ನೀನು ಮಾಡಿಸುವ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಪಾದದಲ್ಲಿ ಏನು ನಡೆಸ್ತೀಯ ಅವೆಲ್ಲ ತೀರ್ಥಯಾತ್ರೆ ಆಗಲಿ ಹರಿಯೇ. ಕೊನೆಗೆ ಪಾಯು ಉಪಸ್ಥ ಏನು ಅಯ್ಯ, ಇದು ಕೂಡ ಹೌದು. ನೀನು ನನ್ನಿಂದ ವಿಸರ್ಜನೆ ಮಾಡಿಸುವ ಮಲಪುತ್ರಾದಿಗಳು, ಈ ದೇಹ ನಿನ್ನ ಮಂದಿರ, ಈ ಮಂದಿರದ ಶುದ್ಧೀಕರಣ ಎಂಬ ಎಚ್ಚರಿಕೆ ಕೊಟ್ಟು ಪಾವನ ಮಾಡು ಹರಿಯೇ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಪ್ಲಿಕೇಶನ್. ಅಷ್ಟೇ ಅಲ್ಲ, ಈಗ ಸ್ಮರಣೆ ಮಾಡಿದೆ ಇಡೀ ದಿನದಲ್ಲಿ ಮರೆತು ಹೋಗ್ತೇನೆ. ಕಾಲ ಕಾಲಕ್ಕೆ ಆಯಾ ಇಂದ್ರಿಯಗಳಿಂದ ಆಯಾ ಕೆಲಸಗಳಾದಾಗ ನಿಮ್ಮ ನೆನಪು ಕೊಟ್ಟು ಇದು ಪೂಜಾ ಅಂಬೋದು ಇಡೀ ದಿನ ಬರುವಂತೆ ಮಾಡಿ ಅಂತ ಪ್ರಾರ್ಥನೆ. ಅವಾಗ ಏನ್ ಮಾಡ್ತಾರೆ, ಮಗು ಕೇಳ್ತಾರೆ ಏನಂತ, 10 ಲಡ್ಡು ಬೇಕು. ಅಮ್ಮ ಏನು ಮಾಡ್ತಾಳೆ, 1/2 ಲಡ್ಡು ಕೊಡ್ತಾಳೆ. ಯಾಕೆ, ಅದರ ಬಾಯಿಗೆ ಎಟಕೋದು ಅರ್ಧವೇ, ಆಸೆ 10. ನಮ್ಮ ಆಸೆ ಎಷ್ಟಿದೆ, ಇಡೀ ದಿನ ದೇವರದ್ದು ನೆನಪು ಬರಬೇಕು ಎಂಬ ಆಸೆ ಇದೆ. 10 ಲಡ್ಡು ತಾಯಿ ಕೈಯಲ್ಲಿದೆ, ಮಗನಿಗಾಗೇ ಮಾಡಿದ್ದು, ಈಗ ಕೊಡಲ್ಲ ಮುಂದೆ ಕೊಡ್ತಾಳೆ. ಹಾಗೆ ದೇವರು ನಾವು ಕೇಳಿದ್ಕೊಳ್ಳೆ ಇಡೀ ದಿನ ಸ್ಮರಣೆ ಇಗ್ರೆ ಕೊಡಲ್ಲ, ಚೂರು 1/2 ಲಡ್ಡು ಕೊಟ್ಟಂತೆ ಕೊಡ್ತಾನೆ. ಅಂದ್ರೆ ಹಿಂದಿನ ದಿವಸ ಬರೇ ಬಾಯಿ ಇತ್ತು, ಇವತ್ತು ಚೂರು ಸ್ವಲ್ಪ ಬಾಯಿ ಸಿರಾಯಿತು, ಹಾಗೆ ದೇವರ ಸ್ಮರಣೆ ಜಾಸ್ತಿ ಆಗುತ್ತೆ. ಮತ್ತ ಕೇಳ್ಕೊಂಡ್ರೆ 1 ಲಡ್ಡು, ಹಾಗೆ 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 ತಿನ್ನೋ ಕೆಪಾಸಿಟಿ ಬಂತ. ಚಿಂತನೆ ಮಾಡಲಿಕ್ಕೆ ಕೆಪಾಸಿಟಿ ಬರೋದಂದ್ರೆ ದೇವರ ಸ್ಮರಣೆಗೆ ಅಡ್ಡಿಯಾದ ಪಾಪ ಹೋಗಿಬಿಟ್ರೆ ದೇವರು ಇಡೀ ಲಡ್ಡು ನಮ್ಗೆ ಕೊಟ್ಬಿಡ್ತಾರೆ. ಸರ 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 ಸದಾ ಭಗವಂತನ ಚಿಂತನೆ ಬರುತ್ತೆ. ಅಟ್ಟರ ಪರ್ಯಂತ ತಾಯಿಗೆ ಗೊತ್ತು ಎಷ್ಟು ಕೊಟ್ಟಬೇಕು ಅಂತ. ಅದಕ್ಕೆ ದೇವರು ಕೊಟ್ಟಿಲ್ಲ ಅದು ನಮ್ದೇ ಏನೋ ಕೂತಿದೆ, ನಮ್ದೇ ಏನೋ ಪಾಪ ಕೂತಿದೆ, ಅದಕ್ಕೆ ದೇವರ ಸ್ಮರಣೆ ಕೊಡ್ತಾ ಇಲ್ಲ. ಆ ಪಾಪ ಹೋಗಬೇಕಾದರೆ ಏನ್ ಮಾಡಬೇಕು, ದೇವರ ಪ್ರಾರ್ಥನೆ. ಪ್ರಾರ್ಥನೆಯಿಂದ ಪಾಪ ಕಳೆಯುತ್ತಾನೆ, ಅದರಿಂದ ದೇವರು ಕೊಡ್ತಾ ಬರ್ತಾನೆ. ಈ ರೀತಿ ಚಿಂತನೆ. ಹಾಗಾದ್ರೆ ಹಿಂದಕ್ಕೆ ಹೋದ್ರೆ ಪಂಚಭೂತಗಳಲ್ಲೂ ಅದೇ ಚಿಂತನೆ. ಹೇ ಸ್ವಾಮಿ, ಪಂಚಭೂತಗಳು ಶುರು ಆಯ್ತಲ್ಲ ಮೊದಲು, ಅದಕ್ಕಿಂತ ಮೊದಲು ಬೇರ ಕಾಲ ಮುಂಚೆ ಅದ ಹಿಂದೆ ಗೊತ್ತಾನೆ. ಹೇ ಸ್ವಾಮಿ, ನೀನೇ ಪ್ರಾಣದೇವರಲ್ಲಿ ನಾರಾಯಣ ನಾಮಕನಾಗಿ ನಿಂತು ವೇದಗಳಲ್ಲಿ ಕಾಲದಲ್ಲಿ ಅವ್ಯಕ್ತ ತತ್ವದಲ್ಲಿ ಅಕ್ಷರಗಳಲ್ಲಿ ಇದ್ದೀಯ. ನನ್ನ ಬಾಯಿಯಿಂದ ಈ ನುಡಿಸುವ ಅಕ್ಷರಗಳೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಅನಂತ ವೇದಗಳ ಅಭಿಮಾನಿಗಳಿವರು, ನನ್ನ ಬಾಯಿಯಿಂದ ಬರುವ ಪ್ರತಿಯೊಂದು ಅಕ್ಷರದಲ್ಲಿ ಅನಂತ ವೇದಗಳ ಸನ್ನಿಧಾನ ಇದೆ. ಅದು ನುಡಿಯುವುದೇ ವೇದಗಳ ಉಚ್ಚಾರಣೆ ಎಂಬ ಎಚ್ಚರ ಕೊಡು ಹರಿಯೇ. ನುಡಿದದ್ದೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಇಲ್ಲಿ ಪ್ರಾರ್ಥನೆ. ಯಾವುದು, ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ. ಅದಕ್ಕೆ ಇಷ್ಟು ಬಂದರೆ ಮತ್ತ ಅದಕ್ಕೆ ಹೇಳ್ತಾರೆ, ಹಿಂದೆ ಯಾವ ಜನ್ಮ, ಕಪ್ಪೆ ಕೋಳಿ ಎಲ್ಲಿ ಆಫ್ರಿಕಾದಲ್ಲಿ ಹುಟ್ಟಿದ್ವೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಅವೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಚಿಂತೆ ಯಾಕೆ, ಎಲ್ಲ ಸಾರಾಸ ಕಟ್ಕೊಂಡ್ಬಿಡ್ತೀಯ. ಏನು, ಮೊದಲನೇ ಜನ್ಮದಿಂದ, ಯಾವುದು ನಿನ್ನ ಹೊಟ್ಟೆಯಿಂದ ಮೊದಲು ಜನ್ಮ ಪಡೆದನಲ್ಲ, ಕೊನೆಗೆ ಚರ್ಮ ದೇಹ ಪರ್ಯಂತ ನಿನ್ನ ನೋಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಚರ್ಮದೇಹ ಪರಿ ಅಂತ. ಎಷ್ಟೆಲ್ಲ ಜನ್ಮಗಳು ಬಂದಿವೆ, ಈಗ ಬಂದಿದೆ, ಮುಂದೆ ಬರುತ್ತೆ, ಅಲ್ಲೆಲ್ಲ ನೀನು ನುಡಿಸುವ ಎಲ್ಲಾ ವರ್ಣಗಳು ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ನಿತ್ಯ ಅರ್ಪಣೆ ಮಾಡ್ತಾ ಮಾಡ್ತಾ ಬರಬೇಕು. ಹೌದಾನೆ, ಇಷ್ಟು ಕೂತಿದೆ, ಈ ತರ ಮಾಡಿದ್ರೆ ಭಗವಂತ ಕುಣಿದು ಬಿಡ್ತಾನಂತೆ, ನಮ್ಮ ಸುತ್ತ ತಿರುಗಾಡಿ ಬಿಡ್ತಾನಂತೆ. ಹೋಗ್ತಾನೆ. ಸರಿ, ಈಗ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ನೀವು ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ನಿಜವಾಗಿ ಹೇಳಿ, ಆಗಿಲ್ಲ ಅಂದವ್ರು ಕೈ ಎತ್ತಿ. ಆಗ್ತಾ ಇದೆಯಲ್ಲ, ಸಂತೋಷ ಆಗ್ತಾ ಇದೆಯಾ? ಹಾಗೆ ಇದಲ್ಲದೆ ಅಷ್ಟಕ್ಕಿಂತ ಮೊದಲು ಪ್ರವಚನಗಳು ಕೇಳಿದವರು, ನಂದೇ ಪ್ರವಚನ ಕೇಳಿದವರು, ಚೂರೋಚಾರ ಅನುಷ್ಠಾನ ತರ್ತಾ ಇದ್ದೀರಾ? ಎಲ್ಲ ತರ್ತಾ ಇದ್ದೀರಾ? ತರ್ತಾ ಇರೋರು ಕೈ ಎತ್ತಿ, ತರ್ತಾ ಇರೋರು ಕೈ ಎತ್ತಿ, ಚೆನ್ನಾಗಿ ಜೋರಾಗಿ ಕೈ ಎತ್ತಿ, ಎಲ್ಲರ ಕೈ ಎತ್ತಿ, ಬಿಟ್ಟವರು ನೋಡ್ಲಿ ಎಲ್ಲರ ಕೈ ಎತ್ತಿ, ದಾಕ್ಷಿಣ್ಯದ ಕೈ ಎತ್ತಿ, ಎಲ್ಲರ ಕೈ ಎತ್ತಿ. ಯಾಕೆ ಕೈ ಎತ್ತಲ್ಲ? ಅಲ್ಲ, ನನ್ಗೋಸ್ಕರ ಎತ್ತಬೇಡಿ, ಯಾರೇ ಸರಿಯಾಗಿತ್ತಿ ನೋಡಿ. ಹೌದು, ಸಂತೋಷ ಆಗಿ ಪ್ರವಚನ ಕೇಳಿ ಅನುಷ್ಠಾನ ಮಿಕ್ಕವರಿಗೆ ಸ್ಫೂರ್ತಿ ಬರುತ್ತೆ.
ಇದು ಬರೀ ಕೇಳಿ ಹೋಗುವರ ಗುಂಪಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅವರು ಹೌದು ನಾವು ಮಾಡಬೇಕಾಯ್ದನ್ನ ಕೇಳಿ ಬಿಡೋದಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ. ಅದಕ್ಕೆ ನೀವು ಕೈ ಎತ್ತಿದ್ದಿರೋದು ಇನ್ನೊಬ್ರು ಉಪಯೋಗ ಆಗದೆ ಯಾಕೆ ಎತ್ತಬಾರ್ದು, ನಾಚಿಕೊಂಡಿರ್ಬೇಕ? ಹೌದು ತಾನೆ. ಸರಿ, ಮುಂದೇನು? ಈ ವಿಷಯಗಳು ನಿಮಗೆ ಅರ್ಥ ಆಗ್ತಾ ಇವೆ, ಸಂತೋಷ ಕೊಡ್ತಾ ಇವೆ, ಹಾಗೆ ಅನುಷ್ಠಾನ ಬಿಡತಾ ಇದ್ದೀರಾ. ಇದಕ್ಕೆ ಪ್ರಮಾಣ ಹೇಳಬಹುದು ಎಂಬುದಕ್ಕೆ ದಾಸರಾಯರು ಹೇಳಿದ್ದಾರೆ. ನೋಡಿ, ಇದೆಲ್ಲ ನಿಮಗೆ ಹೇಳಬೇಕಾ ಇಲ್ವ, ಇದೆಲ್ಲ ನಿಮಗೆ ಹೇಳಬೇಕಾ ಇಲ್ವ ಅಂತ ದೊಡ್ಡ ಪ್ರಶ್ನೆ. ಸಾಮಾನ್ಯ ಜನರು ನೀವು, ಪಂಡಿತರಲ್ಲ, ಸಾಮಾನ್ಯ ಜನರು ನೀವು, ನಿಮಗಿದೆಲ್ಲ ಹೇಳಬೇಕಾ ಇಲ್ಲ ಅಂತ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಯಾರು ಅಂದರೆ ದೊಡ್ಡವರು. ನಿಮಗೆ ಆ ಯೋಗ್ಯತೆ ಇಲ್ಲದಿದ್ದರೆ ಹರಿಕಥಾಮೃತ ಸಾರ ಸುಳಾದಿಗಳು ಬರೆದು ಎಲ್ಲರ ಮುಂದೆ ದೊಡ್ಡವರು ಇಡತಾ ಇದ್ದಿಲ್ಲ. ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ, ಸತಿಪತಿಯರಿಬ್ಬರು ಕೂಡ ಪಠಿಸೆ, ಹರಿಕಥಾಮೃತ ಸಾರ ಪಠಿಸೆ, ಜಗತ್ತಿಗೆ ಮಂಗಳ ಆಗ್ತಾರೆ ಅಂದರು. ಅವರು ಹೇಳದೇ ಇರುವುದನ್ನು ನಾನು ಹೇಳುತ್ತಾ ಇಲ್ಲ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಏನು ಹೇಳಿದ್ರು, ಷೋಡಶಿ ಚತುರ್ದಶಿಕಾರರು ಅದೇ ಸಂಸ್ಕೃತದಲ್ಲಿ ಹೇಳಿದ್ರು. ಅವರು ಪ್ರತ್ಯೇಕ ಏನಿಲ್ಲ, ರಹಸ್ಯ ಇಲ್ಲ. ಇಬ್ಬರು ಕೂಡ ಬಚ್ಚಿಟ್ಟಿದ್ದನ್ನ ಬಿಚ್ಚಿಟ್ಟು ಹೇಳಿದ್ರು. ಅದೇ ವಿಜಯದಾಸರು ಬಿಚ್ಚಿಟ್ಟು ಹೇಳಿದ್ರು. ಇಲ್ಲಿ ಪ್ರಶ್ನೆ, ನಿಮಗೆಲ್ಲರಿಗೂ ಅದು ತಲುಪಬೇಕು ಅಂತ ಅವರ ಉದ್ದೇಶ ಇದೆಯೋ ಇಲ್ಲವೋ ಅಂತ. ಇದ್ರೇನೆ ಗ್ರಂಥ ಬರೀತಾರೆ, ಇಲ್ಲದಿದ್ರೆ ಸುಮ್ಮನೆ ಕೊಟ್ಟಿದ್ರು. ಹೌದ್ ತಾನೆ. ಅಂಥ ಕಾಲಕ್ಕೆ ನನಗೆ ಸಂಶಯ ಬಂದ್ರೆ ಏನಂತ, ಇವರಿಗೆಲ್ಲ ಇದೆಲ್ಲ ಯಾಕೆ ಹೇಳಬೇಕು ಇವರಿಗೆ? ಯಾರು ಇವರಿಗೆ? ಸಾಮಾನ್ಯ ಜನರಿಗೆ ಇದೆಲ್ಲ ಯಾಕೆ ಹೇಳಬೇಕು? ಇವಾಗೇ ಮೋಕ್ಷಕ್ಕೆ ಹೋಗ್ಬೇಕಾ ಇವರೆಲ್ಲ ಅಂತ ನಾನು ತಿಳಿದು ನಿಮಗೆ ಹೇಳದೆ ಕೂತರೆ ಒಳಗಿದ್ದವರು ನನ್ನ ಚಪ್ಪಲಿಯಿಂದ ಹೊಡೆಯಲ್ವ? ಈಗ ಉತ್ತರ ಕೊಡಿ ನೀವೇ. ನೀವು ತಳ್ಕೊಂತ ಇದ್ದೀರಿ. ಏನು ಪ್ರಶ್ನೆ? ಇವರಿಗೆ ಯೋಗ್ಯತೆ ಇಲ್ಲ, ಇಲ್ಲಿ ಕೂತವರಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದವರ ಮುಂದೆ ಹೇಳಿದರೆ ಅರ್ಥ ಮಾಡಿಕೊಂಬಲ್ಲ, ಚಲ್ಲಿ ಹೋಗ್ತಾರೆ ಅಂತ ಪ್ರಶ್ನೆ. ಹೌದ್ ತಾನೆ. ನಿಮ್ಮ ಮುಂದೆ ಇಟ್ಟರೆ ಚಲ್ಲಿ ಹೋಗ್ತಾ ಇದ್ದೀರಾ? ಆನಂದ ಪಡ್ತಾ ಇಲ್ವಾ? ಚೆನ್ನಾಗಿ ತಲೆ ಅಲ್ಲಾಡಿಸೋದಲ್ಲ, ಮನೆಗೆ ಹೋಗಿ ಅನುಷ್ಠಾನವೂ ಮಾಡುತ್ತಾ ಇದ್ದೀರಾ. ಮತ್ತೆ ಇಂಥ ನಿಮ್ಮ ತಂದೆ ಇವರು ನನಗೆ ಕೊಟ್ರೆ ನೀನು ತಿಂದು ಇನ್ನೊಬ್ಬರಿಗೆ ಕೊಡಯ್ಯ ಅಂತ ಬುತ್ತಿ ನಿಮಗೂ ಕೊಟ್ರೆ ಅದು ನನ್ನ ಧರ್ಮ. ನಾನು ಮಾಡದಿದ್ರೆ ದೇವರು ಮೆಚ್ಚುತ್ತಾನ? ಹೌದಾ? ಹಾಗಾದರೆ ಇವೆಲ್ಲ ಕೇಳಲಿಕ್ಕೆ ನಿಮಗೆ ಯೋಗ್ಯತೆ ಇದೆ. ಅದಕ್ಕೆ ವಿಜಯದಾಸರು ನಿಮಗೆ ನನ್ನ ಮೂಲಕ ನುಡಿಸಿ ಸಂತೋಷ ಪಡಿಸಿ ಬಿಡಿಸದೆ ಮನೆಗೆ ಕರ್ಕೊಂಡು ಹೋಗಿ, ನೋಡಿ ಇಲ್ಲಿ ನಮ್ದೇನಿಲ್ಲ, ನುಡಿದು ಹೋಗ್ಬಿಡುತ್ತೇನಷ್ಟೇ. ನಿಮ್ಮಲ್ಲಿ ನಿಂತು ಕೇಳಿಸುವವರವರು, ಅರ್ಥ ಮಾಡಿಸುವವರವರು, ಚೆನ್ನಾಗಿದೆ ಅಂತ ಅನ್ನಿಸೋದು ಅವರು, ಮನೆಗೆ ಹೋದ ಮೇಲೆ ಇದನ್ನ ಬಿಡಬಾರದು ಅಂತ ಬುದ್ಧಿ ಕೊಡೋದವರು, ಅನುಷ್ಠಾನ ಮಾಡಿಸ್ತಾ ಇರೋದವರು, ಸಂತೋಷ ಪಡ್ತಾ ಇರೋದವರು, ಮತ್ತೆ ನಂದೇನಾದ್ರೂ ಇದೆಯಾ ಅಲ್ವಾ? ಯಾರಿಗೋ ಸಂಶಯ ಬಂತು. ಏನಂತ ಆಚಾರ್ಯ, ನೀವಿದೆಲ್ಲ ಜನಕ್ಕೆ ಹೇಳಬಹುದಾ? ಈ ಜನಕ್ಕೆ ಯೋಗ್ಯತೆ ಇದೆಯಾ? ಇದೆಲ್ಲ ಕೇಳಿಬಿಟ್ಟು ಇವಾಗೇ ಅವರು ಮೋಕ್ಷಕ್ಕೆ ಹೋಗ್ಬೇಕು, ಹೋಗ್ಬಿಡ್ತಾರಾ? ಇಷ್ಟೆಲ್ಲ ಅವ್ರಿಗೆ ಹೇಳಬೇಕಾ ಅಂತ ಯಾರಿಗೂ ನನ್ನದೇ ಹೇಳಿದ್ರು. ನಾನಂದೆ, ಅದು ನನ್ನ ಉದ್ದೇಶ ಅಲ್ಲಯ್ಯ, ಜಗನ್ನಾಥದಾಸರ ಉದ್ದೇಶ. ಇವರೆಲ್ಲ ಇವಾಗೇ ಮೋಕ್ಷಕ್ಕೆ ಹೋಗ್ತಾರಾ? ಹೋಗಲ್ಲ, ಯಾಕೆ ನಾನೇ ಹೋಗ್ತಾರೆ. ಮತ್ತೆ ಯಾಕೆ ಹೇಳಿಬಿಡ್ತೀರಾ? ಎಲ್ಲರೂ ಈಗಲೇ ಮೋಕ್ಷಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇಲ್ಲ. ಆಗ ಮೋಕ್ಷಕ್ಕೆ ಹೋಗಬೇಕಾದ್ರೆ ಈಗ ಇಷ್ಟಾದರೂ ತಿಳಿಯಬೇಕು. ನೀವು ತಿಳ್ಕೊಂಡದ್ದೇನು, ನಾನು ಎಲ್ಲ ಹೇಳಿಬಿಡ್ತಾ ಇದ್ದೇನೆ ಅಂತಲ್ಲ, ಹೇಳಬೇಕಾದ್ರಲ್ಲಿ ಬೆಲ್ಲದಂತೆ ಚೂರು ರುಚಿ ತೋರಿಸ್ತಾ ಇದ್ದೇನಷ್ಟೇ. ಸಿಲೆಬಸ್ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಾನು ಮಾಡಬೇಕಾಗಿದ್ದು ತುಂಬಾ ಕೂತಿದೆ, ಅದು ನಾನು ಹೇಳಲ್ಲ. ನಿಮ್ಮ ನಿಮ್ಮ ಗುರುಗಳ ಕಾಲು ಹಿಡಿದರೆ ಅವರು ಹೇಳಿಕೊಡುತ್ತಾರೆ. ನಾನು ಬರೇ ದಿಕ್ಕನ್ನು ತೋರತಾ ಇದ್ದೇನೆ. ಇದು ಮಾಡದಿದ್ರೆ ಅಡಿಗೆ ಮಾಡಿದ್ದೀರಾ? ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ಊಟಕ್ಕೆ ಕರೆದೀರಾ?
ಅವರು ಕೂತಿದ್ದಾರೆ. ನೀವೇನು ಬಂದವರೇ, ಏನೇನು ಬೇಕು ಕೇಳಿದ್ರೆ ಕೊಡಬೇಕು ಅಂತ ಕೂತಿದ್ದೀರಾ? ನೀವು ಹೇಳಿಲ್ಲ, ಅವ್ರು ಗೊತ್ತಾಗುತ್ತಾ ನಿಮ್ಮ ಹತ್ರ ಏನಿದೆ ಅಂತ ಗೊತ್ತಾಗುತ್ತೆ ಅವರಿಗೆ. ನೀವ ಅವ್ರು ಕೇಳದೆ ಬಳಸ್ತೀನಿ ಅಂತ ಕೂತಿದ್ದೀರಾ? ಅವರ ಗೊತ್ತಾದ್ರೆ ಕೇಳೋಣ ಅಂತಿದ್ದಾರೆ, ಬೋಟಲೇ ಇಲ್ಲ, ಮಾಡಿದಾಗೆ ತಿರುಪಿಗೆ ಹೋಯ್ತು. ಹಾಗೆ ಶಾಸ್ತ್ರ ರಹಸ್ಯ ಅಂತ ಇಟ್ಟದ್ದು. ಏನು ಬಂದವರು ಕೇಳಿದರೆ ಕೊಡಿ, ಇಲ್ಲದಿದ್ದರೆ ವ್ಯರ್ಥ ಅಂದ್ರು. ಅದಕ್ಕೆ ನಾವೆಲ್ಲ ಬಚ್ಚಿಟ್ಟು ಬಂದವರಿಗೆ ನಮ್ಮ ಹತ್ರ ಇದೆ ಅಂತ ಹೇಗೆ ಗೊತ್ತಾಗ್ಬೇಕು? ಅದಕ್ಕೆ ಅವರು ಕೇಳಲ್ಲ, ನಾವು ಹೇಳಲ್ಲ, ಕೃಷ್ಣಾರ್ಪಣೆ ಅದಕ್ಕೆ ಅಂದ್ರು. ಅವಾಗ ಏನ್ ಮಾಡಬೇಕು? ಅಡಿಗೆ ಗೊತ್ತಿದ್ದವರು ಇಡೀ ಅಡಿಗೆ ತಂದು ಅವ್ರು ಸುರಿದ್ರೆ, ಅವ್ರು ತಿನ್ನದಿದ್ರೆ ವ್ಯರ್ಥ ಆಗುತ್ತೆ. ಹೌದ್ ತಾನೆ? ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ನಮ್ಮಲ್ಲಿ ಸಿಸ್ಟಮ್ ಬಂತು. ಏನು ಎಲ್ಲ ಅಡಿಗೆ ಚೂರು 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 ಬಡಿಸಿ, ಇಡೀ ಅಡಿಗೆ ಬಡಿಸಲಿಲ್ಲ, ಅಡಿಗೆ ಚೂರು ಚೂರು ಬಡಿಸಿದ್ದೀರಾ. ನೋಡಿದ ಕೂಡಲೇ ನೀವೇನ್ ಮಾಡ್ತೀರಾ? ಅದು ತಿಂದ ಕೂಡಲೇ ಯಾವುದು ನಿಮಗೆ ಇಷ್ಟವೋ ನೀವು ಬರ್ತೀರಾ. ಹೌದ್ ತಾನೆ? ನಾನು ಮಾಡೋದೇ, ಇಡೀ ಅಡಿಗೆ ಬಡಿಸ್ತಾ ಇಲ್ಲ. ನಿಮಗೆ ಅರಣ್ಯಕಾಚಾರ್ಯರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮಧ್ವರಾಯರು ಕೊಟ್ಟ ಅಡಿಗೆ ರಹಸ್ಯಗಳೆಲ್ಲ ಒಳಗೆ ಕೂತಿರುತ್ತಲ್ಲ, ಅದೆಲ್ಲ ಕೊಡತಾ ಇಲ್ಲ. ಬರೇ ಚೂರು ಇಷ್ಟಿದೆ ಅಂತ ತೋರತಾ ಇದ್ದೇನೆ. ಯಾರಿಗೆ ಯಾವ್ದು ಆಸಕ್ತಿ ತಗೊಳ್ಳಬಹುದು? ಇದು ತಪ್ಪೇ ಅಲ್ವಲ್ಲ? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ವ? ಸಾಕು. ಯಾಕಂದ್ರೆ ಪ್ರಶ್ನೆ ಬಂದರೆ ಉತ್ತರ ಕೊಡದಿರುವುದು ತಪ್ಪು. ಪ್ರಶ್ನೆ ಬಂದರೆ ಉತ್ತರ ಕೊಡದಿರುವುದು ತಪ್ಪು. ಉತ್ತರ ಕೊಡದಿದ್ರೆ ಜನರ ತಲೆಯಲ್ಲಿ ಪ್ರಶ್ನೆಯೇ ಉಳಿದು ಬಿಡುತ್ತೆ, ಕೊಟ್ಟದ್ದು ಹೋಗಲ್ಲ ಒಳಕ್ಕೆ. ಆದ ಕಾರಣ ಆ ಪ್ರಶ್ನೆ ತೆಗೆಯುವುದು ಮುಖ್ಯ. ಅದು ಎಲ್ಲಿಂದಲೂ ಪ್ರಶ್ನೆ ಹರಡಬಹುದು, ಎಲ್ಲಿಂದಲೂ ಬರಬಹುದು. ಒಳಗೆ ತತ್ವಾಭಿಮಾನಿ ದೈತ್ಯರಿರ್ತಾರಲ್ಲ, ಅವರದ್ದೇ ಕೆಲಸ. ಆದ್ದರಿಂದ ಆ ಕೆಲಸ ಆದಾಗ ಅದನ್ನು ಅಡ್ಡಿಕೊಳ್ಳುವ ರೀತಿ ಹೀಗೆ ಆಯ್ತಾ? ಸರಿ. ಯಾಕಂದ್ರೆ ಯಾರು ನನ್ನ ಯಾರು ನಿಮ್ಗೆ ಪಕ್ಕದವ್ರು ಕಾಣಿಸಿದಪ್ಪ, ನೀವು ಹೇಳಿದ್ವಿ ಅಯ್ಯೋ ಅದೆಲ್ಲ ಮೋಕ್ಷದ ಕಾಲ ಚಿಂತನೆ ಮಾಡಬೇಕಾದ, ಇವಾಗೇ ಮಾಡಿಬಿಟ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ ಅಂತಂದ್ರೆ ಹೌದಾ? ಪುಸ್ತಕದಲ್ಲಿ ತಿಪ್ಪೆ ಹಾಕ್ಬಿಡು. ಹಾಗೆ ಮಾಡಬೇಡಿ. ನಿಮಗೆ ಯೋಗ್ಯವಾದ್ದೆ ನಿಮಗೆ ಕೊಡ್ತಾ ಇದೆ, ಅನುಷ್ಠಾನಕ್ಕೂ ಎಟಕ್ತಾ ಇದೆ, ನೀವೇನು ಚೆಲ್ಲಿ ಹೋಗ್ತಾ ಇಲ್ಲ. ಹೋಗ್ತಾನೆ? ನಾನು ಇದು ಹೇಳಿದ್ದೆ ನಿಜವಾದ ಪೂಜೆ. ಇಷ್ಟರವರೆಗೆ ಹೇಳಿದ್ದು ವಿಜಯರಾಜಿಗೆ ಪ್ರೀತಿ ಆದರೆ ನಿಮ್ಮ ಕೈಗೆ ಬಂದದ್ದು ಚೆಲ್ಲಿಕೊಳ್ಳದೇ ಇರುವಂತೆ ಈಗ ಹೇಳಿದನಲ್ಲ, ಇದು ವಿಜಯರಾಜಿಗೆ ಇನ್ನೂ ವಿಶೇಷ ಪ್ರೀತಿ ಆಗುತ್ತೆ. ಸರಿ, ಇಷ್ಟಕ್ಕೆ ನಿಲ್ಲಿಸಿ ನಾಳೆ ಮತ್ತು 7 ಗಂಟೆಗೆ ಸೇರೋಣ. ಶ್ರೀಕೃಷ್ಣ ನಮಸ್ತು. ಈಗ ಒಂದು ಪ್ರಕಟಣೆ. ಏನದು ಅಂದರೆ, ನಾಳಿಗೆ ಈ ತಿಂಗಳಿನ ಕಾರ್ಯಕ್ರಮಕ್ಕೆ ಮಂಗಳ. ನಾಳಿಗೆ ಇದು ಮುಗುದಿಲ್ಲ, ಮುಂದೆ ಹೇಗೆ ಅಂದರೆ, ಮುಂದಿನ ತಿಂಗಳು 15ರಿಂದ 21ರವರೆಗೆ ಇಲ್ಲಿ 5ರಿಂದ 6 ಗಂಟೆ ನನಗಿಲ್ಲ ಹೇಳಲಿಕ್ಕೆ, ಅದಕ್ಕೆ 5ರಿಂದ 6ವರೆಗೂ ಸಮಯ ಇರುತ್ತೆ ನನಗೆ. ಯಾಕೆ? ಆ ಕಾಲದಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೊದಲೇ ಒಪ್ಪಿಕೊಂಡಿದ್ದೇನೆ. ವ್ಯಾಸರಾಜ ಮಠದಲ್ಲಿ ಪ್ರವಚನ ಇದೆ, ಭಾಗವತ ಪ್ರವಚನ ಇದೆ, ಷೋಡಶಿ ಪ್ರವಚನ ಇದೆ. ಆದ ಕಾರಣ ಇಲ್ಲಿ ನಾನು 5ರಿಂದ 6ವರೆ ತನಕ ಈ ಕಾರ್ಯಕ್ರಮ 15ರಿಂದ 21ರವರೆಗೆ ಮಾಡಿ ಮುಂದಕ್ಕೆ ಹೋಗಿ ಅಲ್ಲಿ ಅಲ್ಲಿ 2 ಪ್ರವಚನಗಳಿವೆ, ಭಾಗವತ ಮತ್ತು ಷೋಡಶಿ, ಅದು ಪೂರ್ಣಗೊಳಿಸಬೇಕು. ಹಾಗಲ್ಲದೆ ಆ ಕಾಲದಲ್ಲೇ ಪರಿಗಿ ವಸಂತ ಕುಮಾರ್ ಅವರ ಮನೆಯಲ್ಲಿ ಯಾವುದು ಸ್ವಾತ್ಮ ವೃಂದಾವನ ಧ್ಯಾನ ಪ್ರವಚನವಿದೆ, ಅದನ್ನು ಬೆಳಿಗ್ಗೆ ಮಾಡಲಾಗುತ್ತೆ. ಬೆಳಿಗ್ಗೆ 10ವರೆಯಿಂದ 11ವರೆವರೆಗೂ ಅಲ್ಲಿ ಮಾಡಲಾಗುತ್ತೆ. ನಂತರ ಯಾರಿಗೂ ತೊಂದರೆ ಇಲ್ಲ, ಎಲ್ಲರಿಗೂ ಭಾಗ ಮಾಡಿ ಕೊಟ್ಟದ್ದಾಯಿತು ಶ್ರೀಕೃಷ್ಣ. ಈಗ 1 ನಿಮಿಷ ಬಿಟ್ಬಿಡ್ತೇನೆ. ಏನು ಚಿತ್ರಪಟ ನೋಡಿದ್ದೀರಾ? ಆ ಚಿತ್ರಪಟ ವಿಜಯರಾಯರೇ ವಿಶೇಷವಾಗಿ ನಿಂತು ಮಾಡಿಸಿ ಪ್ರಿಂಟ್ ಆಗಿ ಬಂದಿದೆ. ಇವತ್ತು ನಿಮ್ಮ ಕೈಗೆ ಅದರನ್ನ ಸೇವೆಯಾಗಿ ಮಾಡತಕ್ಕಂಥ ಸಂಧ್ಯಾ ರಘುನಾಥ್ ಅವರು ತಲುಪಿಸಲಿಕ್ಕಿದ್ದಾರೆ. ಇಲ್ಲೊಂದು ವಿಶೇಷ ನಾನು ಹೇಳಲೇಬೇಕು. ನಾವು ಅಂದುಕೊಂಡದ್ದು ಏನು, ಡಿಸೈನರ್ ಹತ್ರ ಹೋದವು, ಅವರ ಹೆಸರು ಯದುನಂದನ್ ಅಂತ.
ಯದುನಂದನ್ ಮನೋಹರ್ ಅಂತ ಸ್ವಲ್ಪ ಕೇಳಿಬಿಡಿ. ಅಲ್ಲಿ ಹೋದವು ಅವರು ದೊಡ್ಡ ದೊಡ್ಡ ಮಿಷಿನ್ ಇಟ್ಟುಕೊಂಡಿದ್ರು. ಅಲ್ಲಿ ಒಂದೊಂದು ಪೇಪರ್ ಹೊರಗೆ ಬಂದು ಪ್ರಿಂಟ್ ಆಗಿದ್ದು 150 ರೂಪಾಯಿ. ನಮಗೆ ಬೇಕಾಗಿತ್ತು, ತುಂಬಾ ಬೇಕಾಗಿತ್ತು. ಏನು ಮಾಡಬೇಕು? ಅಲ್ಲಿಗೆ ಹೋದಾಗ ನನ್ನ ಭಾರ ಒಂದೇ, ಸ್ವಾಮಿ ನಿಮ್ದೇ ಭಾರ ಮಾಡಿಸೋದು, ನೀವು ನಿಮ್ಮಿಷ್ಟ ಅಂತ ಕೂತಿದ್ವು. ರಘುನಾಥ್ ಅವರು ನಿಶ್ಚಯ ಮಾಡಿಕೊಂಡ್ಬಿಟ್ಟಿದ್ರು, ಒಂದೊಂದು ಕಾಪಿಗೆ 150ರ ಪ್ರಕಾರ ಒಂದು 200 ಕಾಪಿ ಮಾಡಿಸಿದ್ರೆ 30,000 ಆಗುತ್ತೆ, ಅದಕ್ಕೆ ಕೊಡೋಣ ಸಿದ್ಧ ಆಗೋಣ ಅಂತ ಅವರು ಖಡ್ಗ ಹಿಡ್ಕೊಂಡು ಹೊರಟಿದ್ರು. ಅವರು ಅಲ್ಲಿಗೆ ಹೋಗಿ ಕೂತಾಗ ಸುಮ್ಮನೆ ಇದ್ದೆ. ಅವರು ಹೇಳಿದ್ರು 150 ಆಗುತ್ತೆ ಅಂತ ಹೇಳಿ. ಆದ ಮೇಲೆ ಮತ್ತು ಕೇಳಿದ್ರು ಅವರು ನಿಮಗೆಷ್ಟು ಕಾಪಿ ಬೇಕು ಅಂತ. ನಾ ಹೇಳಿದೆ 1,000 ಕಾಪಿ ಬೇಕಾಗುತ್ತೆ, ಹಾಗಾದ್ರೆ ನಮ್ಮ ಹತ್ರ ಬೇಡ, ತುಂಬಾ ಕಾಸ್ಟ್ಲಿ ಆಗುತ್ತೆ, ಆಫ್ಸೆಟ್ ಪ್ರಿಂಟಿಂಗ್ ಮಾಡಿಸೋಣ ಅಂತ ಅಲ್ಲಿಗೆ ಶಿಫ್ಟ್ ಮಾಡಿಸಿ ಅವರೇ ಕೂತು ಈ ಸೈಜ್ ಬೇಡ, ಇವಾಗ ಏನು ಕೊಡ್ತಾ ಇದೆ ಆ ಸೈಜಿಗೆ ಅವರೇ ರೆಕಮೆಂಡ್ ಮಾಡಿ ಅವರಿಗೆ ಫೋನ್ ಮಾಡಿದ್ರು. ಮತ್ತು ಹೇಳಿದ್ರು ಇದೇನು ಅಂದ್ರೆ ಇದು ನಾವು ಎಲ್ಲರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕೊಡ್ತಾ ಇಲ್ಲ, ಅಲ್ಲಿ ಹಾಕಿದ್ರು ಬೆಲೆ ಹಾಕಿದೆ. ಏನು ಬೆಲೆ? ನೀವು ಅನುಷ್ಠಾನಕ್ಕಿಡುವುದೇ ಇದಕ್ಕೆ ಕೊಡುವ ಬೆಲೆ ಅಂತ ಹಾಕಿದೆ. ಬೆಲೆ ಇದೆ, ಬೆಲೆ ಇಲ್ಲದೆ ಕೊಡ್ತಾ ಇಲ್ಲ. ಅದು ನಾನು ಹೇಳಿದೆ. ಅದಕ್ಕೆ ಆ ಡಿಸೈನ್ ಮಾಡಿದಂತ ಅವರು ಇಷ್ಟು ಹೇಳಿದರು, ನೀವು 3 ದಿವಸಗಳ ಕಾಲ ನಮ್ಮ ಡಿಸೈನರ್ನ ತುಂಬಾ ಬಳಸ್ಕೊಂಡ್ರಿ, ಈ ಸಮಯಕ್ಕೆ ನಾವು 9-10,000 ಚಾರ್ಜ್ ಮಾಡ್ತೇವೆ, ಆದರೆ 1 ಪೈಸಾ ನಮಗೆ ಕೊಡಬೇಡಿ ಅಂತ ಹೇಳಿದ್ದು. ಅಷ್ಟೇ ಅಲ್ಲದೆ ಪ್ರಿಂಟರ್ಸ್ಗೆ ವಿಶೇಷವಾಗಿ ನಾ ಅವರು ಫೋನ್ ಮಾಡಿದ್ರೆ ಆ ಪ್ರಿಂಟರ್ಸ್ಗೂ ಗೊತ್ತಾಯಿತು. ಅವರೇನಂದ್ರು, ಪ್ರಿಂಟಿಂಗ್ ಚಾರ್ಜ್ ನಮಗೆ ಬೇಡ, ಬರೇ ಬೋರ್ಡ್ ಚಾರ್ಜ್ ಕೊಡದೆ ಸಾಕು ಅಂತ. ಅಂದ್ರೆ 1,000 ಕಾಪಿಗೆ 150ರ ಪ್ರಕಾರ ಎಷ್ಟಾಗುತ್ತೆ? 150,000 ಆಗುತ್ತೆ. ಈಗ 1,000 ಕಾಪಿಗೆ ನಮಗೆ ಆಗದ್ದೆಷ್ಟು, ವಿಜಯರಾಯರು ಮಾಡಿಸಿದ್ದೆಷ್ಟು? 5,000ಕ್ಕೆ ಬಂದಿದೆ. 2,000 ಕಾಪಿ ಮಾಡಿಸಿ ಇಲ್ಲಿ ತಮಿಳುನಾಡು ಎಲ್ಲಾ ಕಡೆ ಕಳಿಸಿ ಎಲ್ಲರೂ ಸೇರುವಂತೆ ಮಾಡಬೇಕೆಂಬ ಸಂಕಲ್ಪ ಅದು ಮಾಡ್ತಾ ಇದೆ. ಆ ಸೇವೆ ಇಲ್ಲಿ ಸಲ್ಲಿಸಿದವರು ನಮ್ಮ ಸಂಧ್ಯಾ ರಘುನಾಥ್ ಅವರು. ಅವರೇ ವಿಶೇಷವಾಗಿ ಚಿಕ್ಕಮಗಳಿಯಲ್ಲಿ ಚಕ್ರಾಂತ ಮಂಡಲ ಇಟ್ಟು ಚಕ್ರಾಂತಿ ಅಲ್ಲಿ ಹೇಳುವಂತೆ ವಿಜಯ ಸೇವೆ ಮಾಡಿಸಿದ್ರು. ಮುಂದೆ ಜೂನ್ ಅಲ್ಲಿ ಅವರದ್ದೇ ಕಾರ್ಯಕ್ರಮ ಇದೆ ಚಿಕ್ಕಮಗಳಿಯಲ್ಲಿ. ಸೃಷ್ಟಿ ಪ್ರಕರಣ ಸುರಾಗಿಗಳು ನಡೆಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಬನ್ನಿ, ದರ್ಶನ ಮಾಡ್ತಾರೆ. ಇವರೇ ಸಂಧ್ಯಾ ರಘುನಾಥ. ಈ ರೀತಿಯಲ್ಲಿ ಮುಂದೆ ಜೂನ್ ಅಲ್ಲಿ ಚಿಕ್ಕಮಗಳಿಯಲ್ಲಿ ಸೃಷ್ಟಿ ಪ್ರಕರಣ ಸುರಾಗಿಗಳು ವಿಸ್ತಾರವಾಗಿದೆ. ಕೇಳಿದ್ರೆ ಸಾಕು, ಮೈ ಮರೆಯುತ್ತೆ. ಅಂತ ಸುಳಾದಿಗಳ ಪ್ರವಚನ ಹೊರಡಿಸಲಿಕ್ಕಿದ್ದಾರೆ ಗುಜರಾತ್ ಸಂವಿಧಾನದಲ್ಲಿ. ಹೀಗೆ ಕರೆ ಕೊಡ್ತಾ ಇದ್ದಾರೆ, ಎಲ್ಲರೂ ಬರಬೇಕು ದಾಕ್ಷಿಣ್ಯವಿಲ್ಲದೆ ಅಂತ ಅವರು ಕರೀತಾ ಇದ್ದಾರೆ. ಮೊನ್ನೆನೂ ಕೊಟ್ಟಿದ್ರು. ಈಗಲೇ ನೀವು ನಿಮ್ಮ ನಿಮ್ಮ ಹಾಲಿಡೇಸ್ ಏನಿದೆ ಅಥವಾ ಲೀವ್ ಮೊದಲೇ ಸೆಟ್ ಮಾಡಿಕೊಂಡ್ಬಿಟ್ರೆ ವಿಜಯರಾಯ ಸಂವಿಧಾನದಲ್ಲಿ ಇರೋದೇ ಅಪರೂಪ. ಅದರಲ್ಲಿ ಇದ್ದು ದಿನಕ್ಕೆ 5-6 ತಾಸು ಇದು ಕೇಳತ್ತಾ ಅವರನ್ನ ನೋಡತ್ತಾ ಆನಂದ ಪಡೋದು ಜನ್ಮದಲ್ಲಿ ಒಮ್ಮೆ ಸಿಗುತ್ತೆ ಅಂತ ಅದು ಯಾಕೆ ಕಳ್ಕೊಂತೀರಿ? ಎಲ್ಲರೂ ಸಿದ್ಧ ಆಗಿ ಬಂದು ಬಿಡಿ ಜೂನ್ ಅಲ್ಲಿ. ನಾಳೆ ಡೇಟ್ ಹೇಳುತ್ತೆ, ಖಂಡಿತವಾಗ್ಲೂ ಎಲ್ಲರೂ ಬರ್ಬೇಕು. ಕಾಫಿ ಕೊಡುತ್ತಾರೆ, ಕಾಫಿ ಕೊಡುತ್ತೆ. ಎಲ್ಲರೂ ಮಂತ್ರಾಕ್ಷರ ತಗೊಳ್ಳಿಕ್ಕೆ ದಿನ ಬರ್ತಾ ಇದ್ದೀರಲ್ಲ, ಹಾಗೆ ಬರಬೇಡಿ. ಒಂದು ಕ್ಯೂ ಅಲ್ಲಿ ಬರ್ತಾ ಬಂದರೆ ಒಂದು ಕಡೆಯಿಂದ ಬನ್ನಿ, ಎಲ್ಲಿಂದ ನಾನೇ ಹೇಳುತ್ತೇನೆ, ಎಲ್ಲರೂ ಈಚೆಯಿಂದ ಬನ್ನಿ, ಈಚೆಯಿಂದ ಬನ್ನಿ, ಒಬ್ಬೊಬ್ಬರು ತಗೊಂಡು ಬನ್ನಿ, ಒಬ್ಬೊಬ್ಬರಿಗೆ ಕೊಡ್ತಾ ಆಗಲ್ಲ. ಪ್ರೇಕ್ಷಾನಿಧಿಗಳು ಮಹಾ ದೊಡ್ಡ ಜ್ಞಾನಿಗಳು, ರಾಯರ ಸಂವಿಧಾನ
ಅಂತ ಸನ್ನಿಧಾನದಲ್ಲಿ ಇದ್ದು ಸತತ ರಾಯರ ಸೇವೆ ಮಾಡ್ತಾರೆ. ಅವ್ರು ಮಾಡೋ ಸೇವಾ ನೋಡಿದ್ರೆ ಪೇಂಟ್ ಆಗಿ ಬಿಟ್ಬಿಡ್ತೀರೇನೋ, ಪಾತ್ರೆ ತಿಕ್ಕಿದ್ರೆ ಮತ್ತು ಅವರೇ ಮಡಿಯಲ್ಲಿ ಒಂದು ಮುಂತ ಮಡಿಗೆ ಬರಬೇಕು ಅಂತ ಪಾತ್ರೆಯೂ ನೋಡಿಕೊಳ್ಳುತ್ತಾರೆ. ತಿಕ್ಕಿದ್ದೆಲ್ಲ ನೋಡಿಕೊಂಡು ಇಲ್ಲದಿದ್ರೆ ಮತ್ತ ತೃಪ್ತಿ ಇಲ್ಲ ಅವರಿಗೆ. ಅಡಿಗೆಯವರು ಬಂದ್ರೆ ಸರಿ, ಬರದಂತಿದ್ರೆ 150-200 ಜನಕ್ಕೆ ಒಬ್ಬರೇ ಅಡಿಗೆ ಮಾಡುತ್ತಾರೆ. ಬಂದ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸ್ತಾರೆ. ಅಲ್ಲಿ ಆದರೆ ನೋಡಬೇಕು ಆ ರೀತಿಯಲ್ಲಿ ರಾಯರ ಸೇವೆ ಮಾಡ್ತಾ ಇದ್ದಾರೆ. ಅವರ ಮನೆಯವರು ಪದ್ಮಜಾಬಾಯಿ ಅಂತ, ಇವರು ಈಗ ಒಂದು ಚಿಕ್ಕ ಒಂದು ಸೇವಾ ಮಾಡಲಿಕ್ಕೆ ಬಂದಿದ್ದಾರೆ. ಇವರು ಒಳ್ಳೆ ಸಂಗೀತ, ಆ ಸಂಗೀತ ಸಾರ್ಥಕ ಮಾಡಿಕೋಬೇಕು ಅಂತ ಹರಿಕಥಾನುಸಾರ ರಾಗಬದ್ಧವಾಗಿ ಹೇಳ್ತಾ ಬಂದ್ರು. ಅದನ್ನು ನಾನು ವಾಟ್ಸಪ್ ಅಲ್ಲಿ ಕಳಿಸ್ತಾ ಬಂದೆ. ಅದಕ್ಕೆ ತಮಿಳುನಾಡು ಕಡೆ ತುಂಬಾ ರೆಸ್ಪಾನ್ಸ್ ಬಂತು. ಇಲ್ಲಿದ್ದವರು ಕೇಳಿದ್ರು, ಅವರ ಅಡ್ರೆಸ್ ಕೊಡಿ, ಫೋನ್ ಕೊಡಿ, ನಮಗೆ ಅದು ಕಲಿಬೇಕು, ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಅವರಿಗೆ ತಿಳಿಸಿದ್ದೆ. ಅದವರು ಒಂದು ಧ್ವನಿ ಸುರುಳಿಯನ್ನ ಮಾಡಿದ್ದಾರೆ, ಹರಿಕಥಾಮೃತ ಸಾರ ಅವರೇ ವಿಶೇಷವಾಗಿ ಮಾಡಿಸಿ ಈಗ ಎಲ್ಲರಿಗೆ ಉಚಿತವಾಗಿ ಕೊಡಬೇಕು ಅಂತ ಬಂದಿದ್ದಾರೆ. ಅದು ನಿಮಗೆ ಸಿಗುತ್ತೆ ಅವರ ಕೈ ಮೂಲಕ. ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾರೆ. ಸರಿ, ನೀವೇ ನಿಂತು ಆ ಲೈನಲ್ಲಿ ಕೊಡ್ಬಿಡ್ತೀನಿ. ಎಲ್ಲರಿಗೂ
ಹಾಕಿನ ನಾಳೆ ಕೊಡ್ತಾರೆ ಈ ಕಡೆ ನಾಳೆ ಕೊಡ್ತಾರೆ ಭಗವದ್ ರೂಪಗಳು